शंकर अपना रहे, शंकर अपना रहे। ಮಾದೇವಿ ಏನ್ ಬೇಕಂತ ಕೇಳು. ಏನು ಏನ್ ಬೇಕು ನಿಮಗೆ? ಹೊಲ ಕರ್ಬಿದಾರ ನುಗ್ಗಿದಾವೆ, ಓಡ್ಸಿ. ಏಮ್ಮನ ಅಣ್ಣನ್ ಗೆಪ್ಸೋ, ಗದ್ದೆಗೆ ದನ ನುಗ್ಗಿದಾವಂತೆ. ನಾವ್ ಬೆಳೆದಿದ್ದೆಲ್ಲ ಊರ್ ದನಗಳಿಗೆ ಆಗೋಯ್ತು. ಓಡಿ ಅಣ್ಣಾವ್ರೆ, ಅವಾಗ ಕರಿತಾವ್ರೆ ಮೈಸೂರು ಹೋಗಕ್ಕೆ ಹೊತ್ತಾಯ್ತಂತೆ. ಏನ್ ಸ್ವಾಮಿ, ಬೆಳಗ್ಗೆನೆ ಹಡಬೆ ದನಗಳು ನುಗ್ಬಿಟ್ಟಿವಲ್ಲ ಹೊಲಕ್ಕೆ. ನಮ್ಮವಂತೂ ಅಲ್ಲ ಬಿಡ್ರಿ. ಅವು ನಿಮ್ಮೋ ಯಾರೋ ಅಂದ್ರೆ ಬೆಳಗ್ಗೆ ಎದ್ದುಕೊಳ್ಳಿ, ಹಡಬೆ ದನಗಳ ಕಾಟ ನಮ್ಮ ಹೊಲಕ್ಕೆ. ಏನ್ ಮಾಡ್ತೀರಿ, ನಿಮ್ಗೆ ಒಂದನಕ್ಕೂ ಇನ್ನೊಂದನಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ. ಒಬ್ಬ ಹಳ್ಳೆನಿಗೂ ಇನ್ನೊಬ್ಬ ಹಳ್ಳೆನಿಗೂ ವ್ಯತ್ಯಾಸ ಗೊತ್ತಾಗಿಲ್ಲ. ಅದೇನೋ ಪೇಟ್ ಅಂತ ಬಂದ್ಬಿಡ್ತೀರಿ ವ್ಯವಸಾಯ ಮಾಡೋಣ ಅಂತ. ಏನ್ ಮಾಡೋದು, ಬಂದ್ ಆಯ್ತಲ್ಲ. ಆ ಹೊಸ ಆಕಳು ಒದಿತತಿ, ಕರ್ಸ್ಕೊಳಕಿಲ್ಲ. ಹೋಗ್ಲಿ ಬಿಡು, ಅವ್ರು ಬಂದ್ಮೇಲೆ ಕರ್ಕೋತಾರೆ. ಯಾರಾಕ್ಲಂತೆ, ಇಷ್ಟ ಬೇಗ ನುಗ್ಬೇಕಾರ ಆ ಹಲ್ಗಪ್ಪನ ಹೆಸರುಗಳೇ ಇರ್ಬೇಕು. ಯಾರೋ ಏನೋ, ಅಂತೂ ಈ ಸಲ ಫಸಲು ಬಂದಂಗೆ ಆಯ್ತು. ಆ ಹಲ್ಗಪ್ಪನ ಬುದ್ಧಿ ಸರಿ ಇಲ್ಲ, ಮನ್ಸಿಗೆ ಬಂದಾಗ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಅವ್ರ ಮಾತಿಗೆ ಬೆಂಕಿ ಬಿತ್ತು, ಸರಿಯಾದ ಸಮಯದಲ್ಲಿ ಆಳುಗಳು ಕೈ ಕೊಟ್ಟು ಹೋದ್ರು. ದಿನಕ್ಕೊಂದ್ಸಲಿ ಜಗಳಕ್ಕಾದ್ರೆ ಕೈ ಕೊಡ್ದ ಇನ್ನೇನ್ ಮಾಡ್ತಾರೆ? ಸರಿ, ಈಗ ಅಂದ್ಬಿಟ್ರೆ ಸರಿ ಹೋಯ್ತು. ಈ ಜಗತ್ತಿನಲ್ಲಿ ಆದ ತಪ್ಪಿಗೆಲ್ಲ ನಾನ ಹೊಣೆ. ಇದ್ದುದನ್ನೆಲ್ಲ ಕದ್ಕೊಂಡು ಹೋದ ಆಳು ಕಳ್ಸೋಳೆ ಮಕ್ಕಳದು ನಾನ ಕಾರಣನ? ಮಾದೇವಿಗೆ ಆ ಹಸು ಹಾಲು ಕೊಡಲ್ವಂತೆ, ಕರ್ಕೊಂಡು ಬನ್ನಿ. ಆ ಮಾದೇವಿ ಒಂದ್ಸರಿ ಇದ್ದಾಳೆ ನಿನಗೆ. ಒದಿತೀಯ, ನಾನು ಯಾರು ಗೊತ್ತಾ? ಒಂದ್ ಹಾಕ್ಬಿಡ್ತೇನೆ. ಮಕ್ಕಳು ಸ್ಕೂಲ್ಗೆ ಹೋಗಕ್ ಬಟ್ಟೆ ಇಲ್ಲ, ಯಾವಾಗ್ಲೂ ಕಾಸಿಲ್ಲ ಕಾಸಿಲ್ಲ ಅಂತ ಪರದಾಟ ಆಗೋಗಿದೆ. ಈ ಮಾದೇವಿ ಒಬ್ಳು, ಅವಳಿಂದ ಒಂದ್ ಕೆಲ್ಸನೂ ಆಗಲ್ಲ. ಸರಿಯಾಗಿ ಸಂಬಳ ಕೊಟ್ಟೆ ತಾನೆ ಕೆಲ್ಸ, ನನ್ಗಂತೂ ಸಾಕಾಗಿ ಹೋಗಿದೆ. ಏನ್ ಸಂಸಾರನೋ. ಮೈಸೂರಿನಿಂದ ತರಬೇಕಾದ ಸಾಮಾನು, ಕಣ್ಣಿ ನಾಲ್ಕು, ತೆಂಗಿನ ಸಸಿ ಆರು, ಮೂನಾ ಮಲ್ಲಿ ಬಟ್ಟೆ. ಇನ್ನೊಂದೆರಡು ದಿನದಲ್ಲಿ ಯಾರಾದ್ರೂ ಒಬ್ಬ ಹೊಸ ಆಳು ಕರ್ಕೊಂಡ್ ಬರ್ಬೇಕು. ನನ್ನೊಬ್ನಿಂದ ಈ ಮನೆ ಕೆಲಸ ಗದ್ದೆ ಕೆಲಸ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ನಿನ್ ತಾಯಿಗೆ ಪತ್ರ ಬರೆದು 2000 ರೂಪಾಯಿ ತರಿಸು. ಈಗ ಕೊಟ್ಟಿರೋ 2000 ಮುಂಚೆ ತೀರ್ಸಿ. ನಾನಂತೂ ಕೇಳಲ್ಲ, ಅವರಾದ್ರೂ ಎಷ್ಟೊಂದು ಕೊಡ್ತಾರೆ. ಎಲ್ಲಾನು ನಾನೇ ಮಾಡ್ಬೇಕು. ಈ ಮನೆಯಲ್ಲಿ ಹಾಳಾಗಿ ಹೋಗಿ, ನಾನೆಲ್ಲಾದ್ರೂ ದೇಶಾಂತರ ಹೊರಟು ಹೋಗ್ತೇನೆ. ನಾನು ಕಾಗ್ದಾನು ಬರೆಯಲ್ಲ, ಏನು ಬರೆಯಲ್ಲ. ಬೇಕಾದ್ರೆ ನೀವೇ ಹೋಗಿಸ್ಕೊಂಬನ್ನಿ. ಏ ಮಲ್ಲಿ ಬೋಳ, ಯಾಕೆ ಕಚ್ಚಾಡ್ತೀರಿ? ಬಂದ್ರೆ ನಿಮ್ ಬೆನ್ ಮೂಳೆ ಮುರಿಬಿಡ್ತೇನೆ ನೋಡ. ಯಾಕೆ ಇದೆಲ್ಲ ತಲೆ ತಿಂತೀರಾ? ತಿಂದದ್ದು ಹೆಚ್ಚಾಗಿದೆ ನಿಮಗೆ. ಒಂದು ನಾನು ಬರ್ತೀನಿ ಮೈಸೂರಿಗೆ, ನಾನು ಬರ್ತೀನಿ. ಹೋಗಿ ಒಳಗೆ ಹೋಗಿ. ನಾನು ಕರ್ಕೊಂಡು ಹೋಗಿ. ನಾನು ಮೈಸೂರಿಗೆ ಬರ್ತೀನಿ.
ಹಂಗಾರೆ ಪುಸ್ತಕ ಬೊಂಬೆ ಎಲ್ಲ ತರಬೇಕು ಅಪ್ಪ ಮರಳಿ ಸ್ಕೂಲಿಗೆ ಹೋಗು ಬಂದಾಗಿನಿಂದ ಕೈಗೆ ಒಂದು ಕಾಸು ಹತ್ತಿಲ್ಲ ಹಲಗಪ್ಪನವರೆ ಅರೇ ಏ ಮೋಲಾ ಮೋಲಿ ಅಣ್ಣರ ಬಂದ್ರು ಇಳಿರು ಅಣ್ಣ ಬಂದ್ರು ಬಾರೆ ನೀವು ಸ್ಕೂಲ್ಗೆ ಇಳಿಲ್ವಾ ಬೇಗ ಓಡು ಆ ನೋಡಿರ ಹಲಗಪ್ಪನವರೆ ಇವರಿಗೆ ಸ್ಕೂಲ್ ಕಳಿಸಿದ್ರೆ ಮರದ ಮೇಲೆ ಕೂತಿ ತರ ಆಟ ಆಡ್ತಾ ಇರ್ತಾರೆ ಮಾದೇವಿ ಜೊತೆಗೆ ಏನ್ ಮಾಡ್ತೀರಾ ಸರ್ ಬಿಡಿ ಎಲ್ಲ ಮಕ್ಕಳು ಹಾಗೆ ಏನ್ ಮಕ್ಕಳ ಸಮಾಚಾರ ನಮ್ದೇ ನಮಗೆ ಗೋಲ್ ಸಾಕಾಗಿದೆ ಮೇಲೆ ಇದೊಂದು ಇದು ಯಾವಾಗ ಮುಗಿತದು ಏನು ಈ ಹಾಲ್ ಬಸ್ ತಪ್ಪೋಯ್ತು ಹಲಗಪ್ಪನ ಮನೆ ಹತ್ರ ಬಾಳಿದಾನಂತೆ ನೋಡ್ಕೊಂಡ್ ಬರ್ತೇನೆ ಈ ಹಾಲೇನ್ ಮಾಡೋದೀಗ ಏನ್ ಕಡದ ಬೆಣ್ಣೆ ಮಾಡಿದ್ರಾಯ್ತು ಒಂಚೂರು ಕಾಫಿ ಕುಡ್ಕೊಂಡು ಹೋಗಿ ಬೆಳಿಗ್ಗೆ ಔಷಧದಲ್ಲಿ ಹೋದ್ರಿ ಅವನ್ ಕಾಯ್ತಾ ಇರ್ತಾನೆ ನಾ ಬರ್ತೇನೆ ಮತ್ತೇನಾದ್ರೂ ಎಕ್ಸ್ಪೀಡ್ ಕೂತ್ಬಿಟ್ಟಿರಾ ಎತ್ತು ಗುಳಿ ಹಾಕಿಲ್ಲ ಹಕ್ಕೆ ಗುಡಿಸಿಲ್ಲ ಒಂದ್ ಕೆಲಸನೂ ಆಗಿಲ್ಲ ಹೆಂಗಸರು ಅಂದ್ರೆ ಹಿಂಗಿರ್ಬೇಕು ಏನು ಅಪ್ಪ ಏನು ವರ್ಣ ಏನು ವರ್ಣನೋ ಏನು ಬಂದ ಐದು ವರ್ಷ ಆಯ್ತು ತಿನ್ನಕ್ಕೊಂದು ಕಾಯಿಲೆ ಅವಳಿಗೆ ತಲೆನೂ ಇನ್ನೂ ಬಿಟ್ಟಿಲ್ಲ ಇಲ್ಲಿ ಬಂದಾಗಿನಿಂದ ಒಂದ್ ಹಾಲು ಸರಿಯಾಗಿ ಸಿಗಲ್ಲ ಹಲಗಪ್ಪನವ್ರೆ ಏ ಮಾದ ಅದೇನ ಅಮೂಲ್ದಾನ ನೋಡ್ಬೇಕು ಅಂತಿದ್ದಲ್ಲ ಮೈಸೂರಿಗೆ ಬರ್ತೀಯ ನನ್ನ ಜೊತೆ ನಿಮ್ಮ ಹತ್ರ ಒಬ್ಬ ಆಳು ಇದ್ದಾನಂತಿದ್ರಿ ಹೌದು ಒಬ್ಬ ನಿನ್ನೆ ತಾನೇ ಬಂದಿದ್ದಾನೆ ನೋಡಕ್ ಗಟ್ಟಿಮುಟ್ಟಾಗೂ ಇದ್ದಾನೆ ನಾನೇ ಅವ್ನು ಇಟ್ಕೊಂಡ್ಬಿಡ್ತಿದ್ದೆ ಕೆಲಸಕ್ಕೆ ನನ್ನ ಸ್ಥಿತಿ ಚೆನ್ನಾಗಿದ್ದಿದ್ರೆ ಈ ಆಳುಗಳು ಬಂದ್ರು ಸರಿಯಾಗಿರ್ತಾರಂತೀರ ನೀವು ಎಂದೆಂದೂ ಇರಲ್ಲ ಅವನ್ ನೀವೇ ಬೇಕಾದ್ರೆ ನೋಡ್ಬಹುದು ಬನ್ನಿ ನೋಡೋಣ ತೋರಿಸಿ ಏ ಶಂಕರಪ್ಪನವ್ರು ಬಂದಿದ್ದಾರೆ ಒಂದು ಲೋಟ ಹಾಲು ತಗೊಂಬಾರೆ ತಗೊಳ್ಳಿ ಅಯ್ಯೋ ಇದೆಲ್ಲ ಯಾಕೆ ಸುಮ್ಮನೆ ತಗೊಳ್ಳಿ ಪರವಾಗಿಲ್ಲ ಎಲ್ಲಿದ್ದಾನೆ ಅವನು ಏ ಕರಿಯ ಬಂದ ನೋಡ್ರಿ ಓಹೋ ಇವನೇನ ಕರಿಯ ನಮ್ಮೂರವನು ಇವನು ಓ ನಮ್ಮೂರ್ ಕಡೆ ಇವ್ ಮೈಗಳ ಕರೆ ಅಂತಾರೆ ನಿನ್ನೇನ್ಪ ಕೆಲಸ ಹುಡುಕ್ತಿರೋದು ಶಂಕರಪ್ಪನವ್ರು ನಾನೇ ಊರ್ ಕಡೆ ಅಂತ ಮಳೆ ಬೀಳಲಿಲ್ಲ ಅದಕ್ಕೆ ಕೆಲಸ ಹುಡುಕೊಂಡ್ ಬಂದೆ ಓಹೋ ಮಳೆ ಬಂದ್ರೆ ಮಹಾ ದೊಡ್ಡ ಗುಡ್ಡ ಕಡೆ ಅವನೇನು ಏನ್ ಸಂಬಳ ತಗೋತಿಯ ತಿಳಿದಷ್ಟು ಕೊಡ್ರಿ ನನಗೆ ತಿಳಿದಷ್ಟು ದುಡ್ಡು ಕೊಟ್ರೆ ನೀ ತಿಳಿದದ್ದು ಮಾಡ್ತೀಯ ಅದೆಲ್ಲ ನನ್ ಗೊತ್ತು ಸರಿಯಾಗಿ ಹೇಳಿ ಎಷ್ಟು ಕೊಡ್ಬೇಕು ಅರವತ್ತು ರೂಪಾಯಿ ಕೊಡಿ ಅರವತ್ತು ರೂಪಾಯ ತಿಂಗಳಿಗೋ ವರ್ಷಕ್ಕ ತಿಂಗಳಿಗೆ ತಿಂಗಳಿಗೆ ಗಬರು ಕೆಲಸ ಮಾಡ್ತಾನಂತೆ ಹಲಗಪ್ಪನವ್ರೆ ನನ್ನ ಮನೆಯಲ್ಲಿ ಕೆಲಸ ಇದೆ ನಾನು ಬರ್ತೇನೆ ಏನು ಹೊರಟು ಬಿಟ್ರ ಹೌದು ಹೌದು ಶಂಕರಪ್ಪನವ್ರೆ ನಿಮಗೆ ತಿಳಿದಷ್ಟು ಕೊಡಿ ಹೋಗಲ್ಲ ಸ್ವಲ್ಪಿರಿ ಹೋಗ್ಬಿಡ್ಬೇಡಿ ದೋಸೆ ತರ್ತೀನಿ ಏನು ದೋಸೆ ಬೇರೆ ಇದೆಯಾ ಇವತ್ತು ಬಸ್ ತಪ್ಪಿದ್ರೆ ಹಾಗೆ ಹೋಯ್ತು ಆ ಹೋಟೆಲ್ನವನು ಹಣ ಕೊಡ್ಲಿಕ್ಕೆ ಎಷ್ಟರಗಳೇ ಮಾಡ್ತಾನೋ ಏನು ಪೇಟೆಯಲ್ಲಿ ಬೇರೆ ಮನಗಟ್ಟಲೆ ಸಾಮಾನು ತರೋದಿದೆ ಎಲ್ಲ ತಾನು ಸುಮ್ಮನೆ ಜಗಳ ಕಾಯ್ಬೇಡಿ ಹಾಲು ತಗೊಂಡು ಬಿಟ್ಕೊಡ್ದೆ ಏನ್ ಮಾಡ್ತಾನೆ ನೀವ್ ಯಾವಾಗ್ಲೂ ಹೀಗೆ ಆ ಶರ್ಟಿಗೆ ಬೇರೆ ಗುಂಡಿಲ್ಲ ಅಂತ ಕಾಣಿಸುತ್ತೆ ತಡೀರಿ ಏನ್ ಕೆಲಸನೋ ಏನೋ ಹಾಲಿಗೆ ನೀರು ಬೆರೆಸ್ತೀರಿ ಅಂತ ಕೂಗಾಡ್ತಾ ಇರ್ತಾನೆ ನಾನಾದ್ರೆ ಹರಿಶ್ಚಂದ್ರ ತರ ಒಂದ್ ಹನಿ ನೀರು ಸೇರಿಸಲ್ಲ ನನಗನ್ಕು ಸುಸ್ತಾಗಿ ಹೋಗಿದೆ ಈ ಹಾಲಿನ ಡೈರಿನೂ ಬೇಡ ವ್ಯವಸಾಯನೂ ಬೇಡ ಎಲ್ಲ ಮಾರ್ಬಿಟ್ಟು ಹೋಗೋಣಂತೀನಿ ಮಾರೋದು ಬೇಡ ಎಂಥದ್ದು ಬೇಡ ಎಲ್ಲ ಸರಿ ಹೋಗುತ್ತೆ ಒಂದ್ ಸರಿ ನಕ್ಕ ಹೋಗಿ ಯಾಕೆ ಯಾವಾಗ್ಲೂ ಹೀಗೆ ಮುಖ ಗಂಟು ಹಾಕೊಂಡಿರ್ತೀರ ನಗೋದಕ್ಕೇನು ಆದ್ರೆ ಗಿರಿಜಾ ಎಲ್ಲ ಬಿಟ್ಟು ನಮ್ಗೆ ಯಾಕೆ ಇಷ್ಟು ತೊಂದ್ರೆ ಆಗ್ಬೇಕು ಏನ್ ತೊಂದ್ರೆ ಆಗಿದೆಯೋ ನನ್ಗಂತೂ ಅರ್ಥ ಆಗ್ತಿಲ್ಲ ನನ್ ಮದುವೆ ಆಗಿ ನಿನಗೆ ಏನಾಯ್ತು ಗೊತ್ತಾ ಏನಾಯ್ತು ನಿನ್ ತೂಕದಲ್ಲಿ 25 ಪೌಂಡ್ ಕಡಿಮೆ ಆಯ್ತು ಉಟ್ಕೊಳ್ಳಕ್ ಒಂದ್ ಒಳ್ಳೆ ಸೀರೆ ಕೂಡ ಇಲ್ಲ ನನ್ ಮದ್ವೆ ಮಾಡ್ಕೊಂಡು ನಿಮ್ಗೆ ಏನಾಯ್ತು ಗೊತ್ತಾ ಏನಾಯ್ತು ಬ್ಯಾಂಕ್ ನಲ್ಲಿ ಸಾಲ ತಲೆ ತುಂಬಾ
அம்மா வாரமல்லே வா என்ன மல்லே செல்லா ಮಸ್ತಪ್ಪಿಟ್ಟಿದ್ದು ಇವತ್ತು ಬರ್ತೇನೆ ಮಲ್ಕೋ ಬಾ ಅಷ್ಟು ದೂರದಿಂದ ನೋಡಕ್ ಬಂದಿದ್ದಾರೆ, ಬೇಕಾದ್ರೆ ಅವ್ರ ಬಸ್ ಹಚ್ಕೊಟ್ಟು ಹಿಂದಕ್ಕೆ ಕಳ್ಸು. ಪಾಪ ದಂಡಿರ್ಬೇಕು, ತುಂಬಾ ನಾಚ್ಕೋತಾ ಇದ್ದಾಳೆ, ಬಾ ಅಂದ್ರೆ ಬರ್ತಾನೆ ಇಲ್ಲ. ನನಗಂತೂ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಗೆ ನಿಮ್ ಮಗಳ ವಿಚಾರ ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರ ಮೂಲಕ ತಿಳಿಯಿತು. ತುಂಬಾ ಚುರುಕು, ಚೆನ್ನಾಗಿದ್ದಾರೆ ಅಂತ. ಇಲ್ದಿದ್ರೆ ನೂರಾರು ಮೈಲಿ ದೂರ ಬರೋ ಅವಶ್ಯಕತೆ ಇರಲಿಲ್ಲ. ನನಗಿನ್ನೂ ಕೆಲಸ ಸಿಕ್ಕಿಲ್ಲ. ನೋಡಿದ ತಕ್ಷಣ ಕರ್ಕೊಂಡು ಹೋಗ್ಲಿಕ್ಕೆ ನಾ ರಾವಣನೇನಲ್ಲ, ಎಜುಕೇಟೆಡ್ ಅಂತೀರಿ, ತುಂಬಾ ಚೆನ್ನಾಗಿದ್ದಾರೆ, ಬಹಳ ಒಳ್ಳೆಯವರು ಅಂತ ಕೇಳಿದ್ದೀನಿ. ಒಂದ್ಸಲ ನೋಡಿದ್ರೆ ಅವ್ರು ನಾನಾದ್ರೂ ಬೇಡ ಅನ್ಬೋದು, ನನ್ನ ಅವರಾದ್ರೂ ಬೇಡ ಅನ್ಬೋದು. ನೋಡ್ಬಿಟ್ಟೆ, ನೀವೇನಷ್ಟು ಚೆನ್ನಾಗಿಲ್ಲ ಬಿಡಿ ಸದ್ಯ. ನೀವೇನ್ ಮಹಾ ಚೆನ್ನಾಗಿದ್ದೀರಾ, ಒಳ್ಳೆ ಕಿರಾತ ಇದ್ದಂಗಿದ್ದೀರಿ. ಹೌದಾ, ಪರವಾಗಿಲ್ವೇ, ಸ್ವಲ್ಪ ಟೈಮ್ ಹೇಳ್ತೀರಾ? ಹೇಳ್ತೀನ. ನೀವು ಮದುವೆ ಆಗ್ತೀಯಾ ಇಲ್ಲ ಹೇಳು, ಹೋಗ್ಲಿ, ನಿನ್ ಮನಸ್ಸಲ್ಲಿ ಏನಿದೆ ಸರಿಯಾಗಿ ಹೇಳು. ಇರು. ಹೆಡ್ ಬಿದ್ರೆ ಮದ್ವೆ ಆಗ್ತೀನಿ, ಟೇಲ್ ಬಿದ್ರೆ ಆಗಲ್ಲ. ತು ಹೋಗಮ್ಮ ಹಾಲು ಕಾಯನು. ನಂಗೂ ತುಂಬಾ ಖಂಡಿತ ಮುಟ್ಟಲ್ಲ, ಇದೇ ಮೊದಲೇ ಸರ. ಏನಿಲ್ಲ, ನೀವೇ ಮಾತಾಡಿ, ನಂಗೆ ಮಾತಾಡೋಕ್ಕೂ ಹೆದರ್ಕೆ. ನಾನೇ ಏನ್ ಮಾಡ್ತೇನೆ ಗೊತ್ತಾ, ಬ್ಯಾಂಕಿಗೆ ಸಾಲ ತಗೋತೇನೆ. ಈಗಾಗಲೇ ಒಂದು ಚಿಕ್ಕ ಜಮೀನ್ ನೋಡಿದ್ದೇನೆ, ನಾಲ್ಕು ಹಸು ಕೊಂಡ್ಕೋತೇನೆ. ನನ್ನ ಹತ್ರ ಒಂದು ಪುಸ್ತಕ ಇದೆ, ಅದರಲ್ಲಿ ಅಗ್ರಿಕಲ್ಚರ್, ಡೈರಿ ವಿಚಾರ ಎಲ್ಲ ಇದೆ. ಅಲ್ಲಿ ಹೋಗಿ ವ್ಯವಸಾಯ ಮಾಡೋಣ. ವರ್ಷಕ್ಕೆ 20,000 ರೂಪಾಯಿ ಬಂದ್ಬಿಡ್ತೆ ಗೊತ್ತಾ. ನಿಮ್ಗೆ ಜಮೀನ್ ಅಂದ್ರೆ ಇಷ್ಟ ಇಲ್ವಾ? ನಮ್ಗೆ ಹೊಲ ಗದ್ದೆ ಅಂದ್ರೆ ತುಂಬಾ ಇಷ್ಟ. ಹೌದಾ, ತುಂಬಾ ಇಷ್ಟ ಅಲ್ಲ, ನನಗಂತೂ ಕುಡಿದಾಡುವಷ್ಟು ಖುಷಿಯಾಗಿದೆ. ಗಿರಿಜಾ, ನೀ ಎಷ್ಟು ಒಳ್ಳೆಯವಳು ಗೊತ್ತಾ, ನೀ ಎಷ್ಟು ತೂಕ ಇದೆಯಾ? 50 ಕೆಜಿ. ಹಾಗಾದ್ರೆ 50 ಕೆಜಿ ಚಿನ್ನ ನೀನು. ಇನ್ನು 4 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಬ್ಯಾಂಕಿನ ಹಣ ಸ್ಯಾಂಕ್ಷನ್ ಆಗ್ಲಿಕ್ಕೆ 4 ವರ್ಷ ಆಯ್ತು, ಆದ್ರೆ ಕೊನೆಗೂ ಆಯ್ತಲ್ಲ, ಡಿಪ್ರೆಸ್ ಆಗ್ಬಿಡ ಗಿರಿಜಾ. ನಾನು ನೋಡಿರೋ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ, ಮುಂದಿನ ತಿಂಗಳಿಂದ ಅಲ್ಲೇ ವಾಸ. ಹೌದು, ಹಣ ಕೇಳೋಕೆ ಬಂದಿರೋದು. ಇಷ್ಟರಲ್ಲಿ ಹಣ ಬೇಡವಾಗಿರೋದು ನಿಮ್ಮ ಒಬ್ಬರಿಗೆ ಅಂತ ಕಾಣಿಸ್ತೆ. ನಿಮ್ಮಿಂದ ಒಂದು ತಿಂಗಳು ಬಾಕಿ ಕೂಡ ಬರೋದಿದೆ ಸ್ವಾಮಿ. ಮಾತು ಮಾತ್ರ ಕರೆಕ್ಟ್ ಆಗಿ ಆಡ್ತೀರಾ, ಅದನ್ನೇ ಕೆಲಸದಲ್ಲಿ ಯಾಕೆ ತೋರಿಸಲು? ಒಂದಿನ ಹಾಲು ಕೊಟ್ರೆ ಇನ್ನೊಂದಿನ ನಾಪತ್ತೆ. ಅದೇನು ಮಾತಾಡ್ತಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಹಣ ಕೊಡ್ಬೇಕಾದ್ ಬಂದ್ಕೊಳ್ಳಿ, ಈ ತರ ಮಾತಾಡ್ಬೇಕು ಅನಿಸ್ತಾ ಅಲ್ಲ? ರೈ, ತಲೆಯೆಲ್ಲ ಮಾತಾಡ್ಬೇಡ್ರಿ. ನೀವು ಕೊಟ್ಟಿರೋ 150 ಲೀಟರ್ ಹಾಲಿನಲ್ಲಿ 40 ಲೀಟರ್ ನೀರು, ಬರೀ ಹಾಲಿನ ಲೆಕ್ಕ ಹಾಕಿದ್ರೆ 220 ರೂಪಾಯಿ ಆಗುತ್ತೆ. ಮರ್ಯಾದಿಂದ ತಗೊಂಡೋಗಿ. ಅದ್ಯಾರು ನೀರು ಸೇರಿಸ್ತಾ ಇರೋದು? ಅದ್ಯಾಗ 220 ರೂಪಾಯಿ ಕೊಡ್ತೀಯ ನೋಡ್ತೇನೆ, ಮರ್ಯಾದೆಯನ್ನ ಮಡ್ ಮಾಡ್ಬೇಕಾಗ್ತದೆ. ಸ್ವಾಮಿ, ಜಗಳ ಬೇಡ, ಹಾಲಿನಲ್ಲಿ ನೀರು ಇದ್ದಂತೂ ನಿಜ. ಇನ್ನೊಂದ್ಸಲ ಕೊಡ್ಬೇಕು ಅಂದ್ರೆ ಮರ್ಯಾದಿಂದ 220 ರೂಪಾಯಿ ತಗೊಂಡೋಗಿ. ಏನ್ ತರ್ಲಗಳಯ್ಯ ನೀವು? ಮಹಾದೇವಿ, ಏನ್ ಬೇಕು ನಿಂಗೆ?
ಮಾದೇವಿ. ಯಾಕೆ ಹಿಂಗಾಡ್ತೀಯ? ನನ್ನ ಹೆಂಡತಿ ಅದೇನೋ ಒಂದು ಮಾತಂದ್ಲು ಅಂತ ಅಂದ್ಬಿಟ್ಟು ಓಡಿ ಬಂದು ಆ ದರಿದ್ರ ಶಂಕರನ್ ಮನೆ ಸೇರ್ಕೊಂಡ್ಬಿಟ್ರೆ? ನೀ ಸುಮ್ಕೆ ಹೋಗು. ಹೋಗೋದಿಲ್ಲ. ನನಗೇನು ಹಣ ಇಲ್ವಾ, ಗುಣ ಇಲ್ವಾ, ರೂಪ ಇಲ್ವಾ? ಸ್ವಲ್ಪ ನಿಂತ್ಕಳೆ. ಅದೇನು ಹೇಳೋ? ಹೇಳೋದಲ್ಲ, ತಗೋ. ಥೂ, ನಂಗ್ ಬೇಡ. ಸುಮ್ಮನೆ ಗದ್ಲ ಮಾಡ್ಬೇಡ, ಹೋಗಿ ಅಲ್ಲಿಗೆ ಬಾ. ನಾನ್ಯಾಕೆ ಬರ್ಬೇಕು? ನೀನೇ ನನ್ನ ಗಣ್ಣ, ಕಟ್ಕೊಂಡಿರೋನ ಇಟ್ಕೊಂಡಿರೋನ, ನಿನ್ ದಾರಿ ಇಟ್ಕೊಂಡು ಹೋಗು. ಏನೇ ಮಾದೇವಿ, ಏನ್ ಬೇಕಂತೆ? ನೀವೇ ಕೇಳಿಯಮ್ಮ. ಶನಿ ಏನಿಲ್ರಮ್ಮ, ಹಿಂಗೆ ಹೋಗ್ತಿದ್ದೆ. ನಿಮ್ ತಲೆನೋವು ಹೆಂಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಈಗ ತಲೆನೋವಿಲ್ಲ, ಹೋಗಿ. ಅದಕ್ಕಲ್ಲಮ್ಮ, ಈ ಹಳ್ಳಿಗಾಡು ನಿಮ್ಮ ಆರೋಗ್ಯಕ್ಕೆ ಸರಿಯಲ್ಲ ಅಂತ. ನಿಮ್ಮ ಯಜಮಾನರಿಗೆ ಹೇಳಿ, ಮೈಸೂರು, ಬೆಂಗಳೂರು, ಲಂಡನ್ನು ನಿಮ್ಮ ವಿದ್ಯಾಬುದ್ಧಿಗೆ ಸರಿ ಅಂತ. ಆಯ್ತಾ ತಂಬಾಷ್ಣ, ಒಳಗೆ ಬರ. ಮಾದೇವಿ, ಹತ್ತು ಎಕರೆ ಜಮೀನ್ ಸಿಕ್ತಂತ ಜಂಬ ಮಾಡಿದ್ರೆ ಆಗಾಕಿಲ್ಲ. ಇದು ಹಳ್ಳಿ ವಿಚಾರ, ಮುಳುಗಷ್ಟು ನೀರಿರ್ತತೆ ಅಂತ ತಿಳ್ಕೊಳ್ಳಿ. ಅವನ್ ಮಾತಾಡೋದ್ರೆ ಹೆಂಗೆಂಗೋ ಅನ್ಸುತ್ತೆ. ನಮ್ಮ ಯಜಮಾನ್ ಜೊತೆ ಚೆನ್ನಾಗೇ ಇರ್ತಾನೆ, ಇದ್ದಕ್ಕಿದ್ದಾಗ ಹೀಗ್ ಮಾತಾಡ್ತಾನೆ. ಅದೇನಾಗಿದೆಯಾ ಅವನ್ಗೆ? ಹೊಟ್ಟೆ ಕಿಚ್ಚಿದ ಮೊಟ್ಟೆ ಕೋಳಿ, ತಾನೊಬ್ಬ ಪರದಾನಿ ಅಂತ ತಿಳ್ಕೊಂಡವನೆ. ನಿಮ್ಮ ಯಜಮಾನ್ರು ಕೊಂಚ ಹೊಗಳಿ ಮಾತಾಡಿದ್ರೆ ಸರಿ ಹೋಗ್ತಾನೆ. ಸರಿ, ಯಾಕೆ ನಿನ್ ಬೆನ್ನತ್ ಬರ್ತಾನ ಅವನು? ನನ್ನೊಬ್ಬಳನೇ ಅಲ್ಲವ, ಹುಚ್ಚನ ಈ ತರ ಸೀರೆ ಕಂಡ್ರೆ ಬೆನ್ನಾಗ್ತಾನೆ. ನೀವೇನಾದ್ರೂ ಒಳ್ಳೆ ಮಾತಾಡ್ಸ್ ನೋಡಿ, ಆಗ ಗೊತ್ತಾಗುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಮಾದೇವಿ. ಅವ್ನು ಹೆಂಗಾರ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ, ನಮ್ಗೇನಾಗ್ಬೇಕಾಗಿದೆ? ಹಾಗೆ ಮಾತಾಡಿ ನಮ್ ಬ್ಯಾಗ್ ಕೆಡಿಸ್ಕೋಬಾರ್ದು. ಹಲೋ ಶಂಕರ್, ನೋಡಿದ್ರು ಹಾಗೆ ಹೋಗ್ತಾ ಇದೀಯಾ? ಏನಿದೆಲ್ಲ? ಇದೆಲ್ಲ ಫಾರ್ಮ್ ತಗೊಂಡು ಹೋಗ್ತಾ ಇದ್ದಾನೆ. ಇವ್ರು ನನ್ನ ಹಸ್ಬೆಂಡ್, ಇವ್ರು ನನ್ನ ಓಲ್ಡ್ ಕ್ಲಾಸ್ಮೇಟ್ ಶಂಕರ್ ಅಂತ. ಬಾರ ಮನೆ ಕಡೆ, ಸರಸ್ವತಿಪುರಂ 4ನೇ ಕ್ರಾಸ್ ನಲ್ಲಿ, ಮನೆ ನಂಬರ್ 723. ಬರ್ತೀಯ ತಾನೆ? ಟಾಟಾ. ಟಿಕೆಟ್ ಟಿಕೆಟ್ ಟಿಕೆಟ್. ಏನ್ ಸ್ವಾಮಿ ಇದು? ಬಸ್ನೊಳಗೊಳ್ಳೆ ತೆಂಗಿನ ತೋಟನೇ ತಂದ್ಬಿಟ್ಟಿದಿರಲ್ಲ. ಏನೇ ನೀನು? ಏನಿದು ತೆಂಗಿನ ಸಸಿ ತಂದ್ರೆ ತೋಟ ಅಂತಿಲ್ಲ, ಒಳ ತರಲೆ ಮಾತಾಡ್ತೀಯ ನೀನು? ನಿನ್ ಟಿಕೆಟ್ ಅಷ್ಟು ಕೇಳೋ, ಜಾಸ್ತಿ ಮಾತಾಡ್ಬೇಡ. ಕುಪ್ಪೆಗಾಲ ಕತ್ರಿಗೆ ಎಷ್ಟು ಟಿಕೆಟು? ಒಂದು ಕಾಲ ಆಯ್ತು ಕೊಡಿ. ನೋಡಿ, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಶೆನಾಯ್ ಬಂದಿದ್ದಾರೆ. ನಮಸ್ಕಾರ ಸಾಹುಕಾರ್ಗೆ. ನಮಸ್ಕಾರ ಬಡವ್ರಿ, ಏನ್ ವಿಶೇಷ? ನಾನು ಮತ್ತೆ ಹೇಳಬೇಕಾಗಿಲ್ಲ, ತಮ್ಮ ಸಾಲದ ಒಂದೂವರೆ ವರ್ಷದ ಕಂತು ಉಳಿದೋಗಿದೆ. ನಾನು ಇವತ್ತು ಮೈಸೂರಿನಲ್ಲಿ. ತಾವು ಮೈಸೂರಿನಲ್ಲಿ ಇವತ್ತು ಖಂಡಿತ ನಮ್ಮ ಬ್ಯಾಂಕ್ ಕಡೆ ಹೊರಟು ಬಂದ್ರಿ ಅಂತ ಅನ್ಕೋತೀನಿ. ಮಿಸ್ಟರ್ ಶೆನಾಯ್, ನೀವು ನನ್ನ ಮನಸ್ಸು ಮೇಯಿಸಿ ಪ್ರಯೋಜನ ಇಲ್ಲ. 2 ವರ್ಷ ಆಯಿತು, ಒಂದು ಕಾಲು ಬೆಳೆದಿಲ್ಲ ಈ ಜಮೀನಿನಲ್ಲಿ. ಆಕಳುಗಳು ಸತ್ತೋದು, ಆಳುಗಳು ಬಿಟ್ಟು ಹೋದ್ರು. ನೀವು ನನ್ನ ಸಿಡಿದ್ರು ನನ್ನ ಹತ್ರ ಒಂದು 50 ಪೈಸ ಇಲ್ಲ. ನೀವು ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ಮೇಯಿಸ್ಬೇಡಿ. ಇನ್ನು ನನಗೆ ಕಾಯಕಷ್ಟ ಇಲ್ಲ, ನನಗೆ ರೋಸ್ ಆಗಿದೆ. ಹೆಡ್ ಆಫೀಸಿಂದ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಏನು ಮತ್ತೆ ಮತ್ತೆ ಅದನ್ನ ಹೇಳ್ತಾರೆ, ನಿಮಗೆ ಬುದ್ಧಿ ಇಲ್ವಾ? ಅದ್ಯಾಕಂದ್ರೆ ಹೇಳ್ತೀರಾ? ಈ ಸಾಲದಿಂದನೇ ಅದ ನನ್ನ ತಲೆನೋವು ಬಂದಿರೋದು. ಆ ನೆಕ್ಲೆಸ್ ಆದ್ರೂ ಮಾಡಿ ಹಣ ಕಟ್ಬಿಡಿ. ನೋಡಿ, ನೀವು ದಯವಿಟ್ಟು ಹೋಗಿ, ನಾಳೆ ಕಟ್ಬಿಡ್ತಾರೆ. ಸರಿ, ನೀವಷ್ಟು ಹೇಳಿದ್ಮೇಲೆ ಆಯ್ತು. ಕತ್ಲಾಗಿದೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ತಾಯಿ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ನಾ ಬರ್ತೀನಿ ತಾಯಿ, ಬರ್ತೀನಿ ಸ್ವಾಮಿ, ಬೇಜಾರು ಪಟ್ಕೋಬೇಡಿ. ನಮ್ಮಲ್ಲಿ ಏನ್ ಮಾಡ್ತೀರ ಅಲ್ಲಿ, ಸಸಿಗಳನ್ನು ತಗೊಂಡು ಹೋಗ್ಬಾರ್ದ? ಈಗ ಮನೆಯಲ್ಲಿರೋ ಒಡವೆ ಪಾತ್ರೆಗಳನ್ನು ಮಾರ್ಕೋತಾ ಇದ್ರೆ ಹೇಗೆ? ಇನ್ನೆಲ್ಲೂ ಒಡವೆ ಮಾರೋದು, ಪಾತ್ರೆ ಮಾರ್ಬೇಕಷ್ಟೇ. ನನಗೊಂದು ಗೊತ್ತಾಗ್ತಾ ಇಲ್ಲ,
ಆ ತೆಂಗಿನ ಮರಗಳು ಕಾಯ್ಬಿಡುವಷ್ಟರಲ್ಲಿ ನನ್ನ ಪ್ರಾಣ ಹೋಗಿರುತ್ತೆ ಅಷ್ಟೇ. ಮನೇಲಿ ದೀಪ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರಾ? ಮಕ್ಕಳಿಗೆ ಶರ್ಟು ಲಂಗ ತರೋದು ಬಿಟ್ಟು ಗೊಂಬೆ ತೆಂಗಿನ ಗಿಡ ತಂದಿದ್ದೀರಾ, ಅವ್ರು ಸ್ಕೂಲ್ಗೆ ಹೋಗೋದು ಬೇಡವಾ? ನನ್ನ ತಲೆನೇ ಸರಿಯಿಲ್ಲ, ಮರ್ತೋಯ್ತು. ದಯವಿಟ್ಟು ಆ ಕಡೆ ಮಲ್ಗಿ. ಬೇಜಾರು ಮಾಡ್ಕೋಬೇಡಿ, ನನ್ನ ತಲೆ ಸಿಡ್ದು ಹೋಗ್ತದೆ. ರಾತ್ರಿ ದಾರಿಯಲ್ಲಿ ಬಿಡಿಸಿದೆ ಕಾಣಿಸ್ತೆ. ಒಂದು ಕೆಲಸ ಬೇಕು. ಏನು ಕೆಲಸ ಮಾಡ್ತಿ? ಎಲ್ಲ ಕೆಲಸನು, ರೈತಾಪಿ ಕೆಲಸ ಎಲ್ಲನು. ನೋಡು ಆ ಬುಟ್ಟಿ ತಗೊಂಡು ಅದು ಆ ಗೊಬ್ಬರ ತಗೊಂಬ. ಸಂಬಳಷ್ಟು ಕೊಡ್ಬೇಕು ನಿಮಗೆ ತಿಳಿದಷ್ಟು ಕೊಡ್ರಿ. ಅದೆಲ್ಲ ಬೇಡಪ್ಪ, ಸರಿಯಾಗಿ ಹೇಳು. ಒಂದು 50 ರೂಪಾಯಿ ಕೊಡ್ರಿ. 50 ರೂಪಾಯಿ ಈ ಕಡೆಗೆ ಯಾರಾದರೂ 50 ರೂಪಾಯಿ ಕೊಡ್ತಿದ್ರೆ ನಾನೇ ಅವ್ರ ಮನೆಗೆ ದುಡಿಯಕ್ತಾ ಇರ್ದೇನೆ. ಅದು ಹೋಗ್ಲಿ, ಹಿಂದೆ ಇಬ್ರಿಗೂ ಸೇರಿ 40 ರೂಪಾಯಿ ಕೊಡ್ತಿದ್ದೆ. ಹಡಿ ಹುಟ್ಟಿದ ಇಬ್ರು ಕೈ ಕೊಟ್ಟು ಹೊರಟೋದ್ರು. ನಿನಗೆ 40 ರೂಪಾಯಿ ಕೊಡ್ತೀನಿ ನೋಡು ಆದಿತ್ಯ. ಏನಪ್ಪ ಆದಿತ್ಯ, ನಿನ್ನ ಕೆಲಸ ನೋಡಿ ಮುಂದೆ ಸಂಬಳ ಏನಂತಿ? ಸರಿಯಪ್ಪ, ನೀ ಕೆಲಸ ಮಾಡ್ತಾ ಇರೋ. ನಾ ಇವತ್ತು ಮೈಸೂರಿಗೆ ಹೋಗ್ಬೇಕು, ಸಾಯಂಕಾಲ ಬರ್ತೇನೆ. ಹ್ಞೂ, ಏನಯ್ಯ ಹಬ್ಬದಕ್ಕೆ ಮಣ್ಣು ಹಾಕಿ ಎತ್ತಿಗೆ ನೀರು ಕುಡಿಸಿ ಮೆಣಸಿನ ಮಡಿ ಕೊಚ್ಚು, ಗಿರ್ಜಾ ಕೇಳು, ಎಲ್ಲ ಕೆಲಸ ಹೇಳ್ತಾಳೆ, ತಿಳಿತಾ? ಅದೇನಲ್ಲಿ ಗುತ್ತೋರ್ತಾ ಇದ್ಯಾ? ಎತ್ಕಟ್ಟಕ್ಕೆ ಗೂಟ ನಡ್ತಾ ಇದ್ಯಾ? ಅದೇನ್ ಮಾತಾಡಲ್ಲ, ನಿನ್ ಮನೆ ಆಳಾಗ. ಅವ್ವ ಏನೇ ಮಾದೇವಿ? ಅವ್ವ ಹೇಗಿದ್ದಾನವ? ಮಾತಾಡಲ್ಲ, ಒಳ್ಳೆ ಹಂದಿ ಇದ್ದಂಗಿದ್ದಾನೆ.
ಅವನು ಹಾಗಿದ್ದೆ ನಿನ್ಗೇನೆ ಅಲ್ಲಿ ಗೂಟ ನೆಟ್ಟಿದ್ದಾನೆ ಬಟ್ಟೆ ಎರಡು ಹೋಗು ಏನಪ್ಪಾ ಕಾಫಿ ಕುಡಿ ಬಾ ಸಂಕೋಚ ಪಟ್ಕೋಬೇಡ ಪರವಾಗಿಲ್ಲ ಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿ ಹಿಂದೆ ಇದ್ದಿಬ್ರು ಹುಡುಗರು ನಾವು ಹೇಳದೇ ಇದ್ರೆ ಒಂದ್ ಕೆಲಸ ಮಾಡ್ತಿರ್ಲಿಲ್ಲ ನಮಗೂ ಕಾಲ ಸರಿ ಇಲ್ಲ ಹಿಂದೆ ಇದ್ರೆ ಯಜಮಾನ್ರು ಜಾಸ್ತಿ ಸಂಬಳ ಕೊಡ್ತಿದ್ರು ಮಲ್ಲಿ ಏನ್ ಮಾಡ್ತಿದ್ಯೇ ನಾವಿಲ್ಲಿ ಬಂದು ಐದು ವರ್ಷದ ಮೇಲಾಯ್ತು ಆದ್ರೂ ಒಂದ್ ಪೈಸಾ ಕೈಗತ್ತಿಲ್ಲ ಅದನ್ನೆಲ್ಲ ಮುಟ್ಬಾರ ಅಮ್ಮ ಏನ್ ಮಾಡಿದ್ಲು ಹಲ್ಗಪ್ಪ ಸೌಕರ್ರೆ ಹಲ್ಗಪ್ಪ ಸೌಕರ್ರೆ ಇಲ್ಲ ಇವಳ ಏನ್ ಮಾಡೇವಿ ಇವತ್ತು ಇಷ್ಟೊಂದು ಹಿರಿಯರು ಈಗ್ತಾ ಇದ್ದಿ ಬನ್ನಿ ಇಲ್ಲಿ ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಿ ಏನ್ ಗೌರವ ಏನ್ ಸಮಾಚಾರ ಇವತ್ತು ಬಹಳ ಒಳ್ಳೆ ಸುದ್ದಿ ಐತೆ ಬನ್ನಿ ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ ಏನೋ ಏನಾಗ್ತತಿ ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ ಅಂದೆ ಬನ್ನಿ ಸ್ವಲ್ಪ ಹುಲ್ಲೈತೆ ತಗೊಂಡೋಗೋಣ ನೋಡಿದ್ರಾ ನಾನೇನ್ ಹೇಳ್ದೆ ಏನಪ್ಪ ಮನುಷ್ಯ ಯಾವೂರಿಂದ ಬಂದೆ ಯಾಕೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ ಏನು ದುರ್ದುರ ಅಂತ ನೋಡ್ತಿದ್ದಿ ಏನ್ ಸಮಾಚಾರ ಯಾಕೆ ಸೌಕರ್ಯ ಹಾಗೆ ಹೊರಟ್ಬಿಟ್ರಿ ಇನ್ನೊಂದೆರಡು ಖರ್ಚಿಗೆ ತಗೋ ನಮಸ್ಕಾರ ಶಂಕರ್ ಅವ್ರಿಗೆ ನಮಸ್ಕಾರ ಶ್ರೇಣಿ ಅವ್ರಿಗೆ ನೀವು ಬಂದಿದ್ ಬಹಳ ಸಂತೋಷ ಬನ್ನಿ ಕೂತ್ಕೊಳ್ಳಿ ಬಂದೆ ಬಂದೆ ಒಂದ್ ನಿಮಿಷ ನಾನೇನು ಊರು ಬಿಟ್ಟು ಓಡಿ ಹೊರಗೆ ನನ್ನ ಪ್ರಾಣ ತಿಂದ್ರಿ ನಿಮ್ ಉಳಿದಿದ್ದ ಕಂತುಗಳನ್ನೆಲ್ಲ ನಾನು ಕಟ್ಟಿದ್ದೇನೆ ಒಡವೆ ಅಡಾಯ್ತು ನೀವು ಹಣ ಕೊಟ್ಟಿದ್ದು ತುಂಬಾ ಸಂತೋಷ ದಯವಿಟ್ಟು ಕ್ಷಮಿಸಿ ನಿಮ್ಮ ಹತ್ರ ಎರಡು ಮಾತಾಡ್ಬೇಕಿತ್ತು ಮಾತಾಡಿ ಈ ಹಣ ನೋಡಿ ಮಿಸ್ಟರ್ ಶಂಕರ್ ತುಂಬಾ ಕೆಟ್ಟದ್ದು ಇದರಿಂದ ಸ್ನೇಹ ಹಾಳಾಗತ್ತೆ ಈಗ ನಾ ಕೊಟ್ಟ ಹಣ ನನ್ನ ಸ್ವಂತದ್ದೇನೂ ಅಲ್ಲ ಇದರಿಂದ ನಮ್ಮ ಸ್ನೇಹ ಹಾಳಾಗ್ಬೇಕು ನಾಳೆ ಉತ್ನಳ್ಳಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದಯವಿಟ್ಟು ಬರಬೇಕು ಮಿಸ್ಟರ್ ಶೆಣೈ ಅದರಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ ನಂಬಿಕೆ ಪ್ರಶ್ನೆ ಅಲ್ಲ ನಿಮ್ಮದು ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿ ಅಲ್ವೇ ಶುಕ್ರದೆಸೆ ತಿರುಗ್ತಾ ಇದೆ ಖಂಡಿತ ಬರಲ್ಲ ಅನ್ಬೇಡಿ ನೋಡುವ ಮಿಸ್ಟರ್ ಶೆಣೈ ನಾನು ಹೋಗಿ ಗಿರಿಜನ್ ಕೇಳ್ತೇನೆ ಬರೋದಾದ್ರೆ ಬರ್ತೇನೆ ಓಕೆ ಬರೀ ಹಾಳು ಬಸ್ಗಳ ಸವಾಸ ನಮಗೆ ಒಂದಿಲ್ಲ ವಂಚನೆ ಏ ಮಾಧವಿ ಹಾಲು ಕರೆದೇನೆ ಆ ಹೊಸ ಆಳು ಹಾಲು ಕರೆದಿದ್ದಾನೆ ನೀನೇನ್ ಮಾಡಿದೆ ನಾನು ದನ ಕುಲ್ಲಾಕಿ ಪಾತ್ರೆ ತೊಳೆದೆ ಏನು ಹಾಲು ಹಾಕಿದಾನೆ ಅಪ್ಪ ಅವನು ತುಂಬಾ ಕೆಟ್ಟವನು ಸುಮ್ಮಿದೆ ತುಂಬಾ ಒಳ್ಳೆಯ ಗೊತ್ತಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಆದ್ರೆ ಸ್ವಲ್ಪ ಮಾತು ಕಡಿಮೆ ಅಷ್ಟೇ
ಮಾತು ಕಡಿಮೆ ಸರಿ ಇದು ನೋಡು ದೇವರ ಫೋಟೋ ಇದನ್ನ ಪೂಜೆ ಮಾಡಿದ್ರೆ ಅದೃಷ್ಟ ಕುಲಾಯಿಸುತ್ತಂತೆ ಶನೈ ಕೊಡಿಸಿದಾನೆ ನಾಳೆ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗ್ತಾನಂತೆ ಏನೋ ಕ್ರಾಂತಿಕಾರರು ನಾಸ್ತಿಕರು ಅಂತಿದ್ರಿ ಇದಕ್ಕಿದಾಗ ಏನಾಯ್ತು ಏನು ಕ್ರಾಂತಿನೋ ಏನೋ ನನಗೆ ಅನ್ಕೋ ಸುಸ್ತಾಗಿದೆ ಒಡವೆ ಮರಿ ಪೇಟೆನೆ ಕೊಂಡ್ಕೊಂಡ್ಬಿಟ್ರಿ ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ನನಗೆ ಬುದ್ಧಿ ಬರಲ್ಲ ನಿನಗೆ ಜೀವ ಬರಲ್ಲ ಅಷ್ಟೇ ಗಗ್ಗು ನನ್ನ ಮಗನೇ ಕರಡಿ ಬೇರೆ ಒಡೆ ಹಾಕ್ತ ಅದನ್ನೊಂದು ಬೇರೆ ತರಬೇಕು ಏನ್ ಶನಿ ಇಲ್ಲ ನೀನು ಏನ್ ಮಾಡ್ತೀಯ ಮೋನ ಅತ್ತೆ ಟೈಲರ್ ಏನಾಯ್ತು ಬ್ಯಾಂಕ್ ಅಲ್ಲಿ ಕಂತು ಕಟ್ಟಿದ್ರ ಕಟ್ಟಿದ್ದೇನೆ ನಿನ್ ನೆಕ್ಲೆಸ್ ಏನು ತಿಂದು ಹಾಕ್ಲಿಲ್ಲ ನಿಮಗೆ ಮೇಲ್ವಾಗಿ ಮಾತಾಡಕ್ಕೆ ಏನಾಗಿದೆ ಕಟ್ಟಾದ್ರು ಕಟ್ಟಿ ಹಾಳಾಗದ್ ಮಾತಾಡ್ಬೇಡಿ ಏ ಒಡೆ ಸರಿಯಾಗಿ ತಿನ್ಲೆ ಕಂತು ಕಟ್ಟಿದೆ ಮಾರಾತಿ ಕೋಪ ಮಾಡ್ಕೋಬೇಡ ನಿನ್ನ ಮಾರಿಲ್ಲ ಅಡ ಇಟ್ಟಿದ್ದೇನೆ ಅಷ್ಟೇ ಈ ಸಲ ಹಾಲಿದ ದುಡ್ಡಿನಲ್ಲಿ ಬಿಡಿಸ್ಕೊಂಡ್ಬಿಡೋಣ ಹ್ಮ್ಕೊಳ್ಳ ನನ್ನ ಮಗನೇ ತಪ್ಪನನ್ನು ಹೇಳಿ ಕಸಿದಿಲ್ಲ ನೀನಾಗಿದ್ದೆ ಕೆಡ್ದಿಯಾ ಜೋರಿದ್ಯಾ ಊಟ ಮಾಡುವಂತೆ ಬಾ ಕಳ್ಳರ ಕಾಟ ಹೆಚ್ಚಿಗೆ ಆಯ್ತು ಅಕ್ಕಿ ಕದಿಯಾಗ ಬಂದಿದ್ದಲ್ಲ ಅವನು ಈ ಮನೆಯಲ್ಲಿ ಕದಿಯೋದಂತ ಐಶ್ವರ್ಯ ಇದ್ದಿದ್ರೆ ಏನ್ ಗತಿ ನಿಮ್ ಸ್ನೇಹಿತ ಹಲ್ಗಪ್ಪಂದೆ ಪಿತೂರಿ ಅಕ್ಕಿಗೇನ್ ಬರಗಾಲ ಬಂದಿದೆ ಅವನಿಗೆ ಇನ್ನು ಅವನ್ ಕಂಡ್ರೆ ಆಗಲ್ಲ ಅಷ್ಟೇ ಸಂಕೋಚ ಪಟ್ಕೋಬೇಡಪ್ಪ ಮತ್ತೆ ಬೇಕಾದ್ರೆ ಹಾಕಿಸ್ಕೋ ಪರವಾಗಿಲ್ಲ ಕಣಯ್ಯ ಆ ಕಳ್ಳನ್ ಚೆನ್ನಾಗಿದ್ಯಾ ಯಾವ್ರ ಕಡೆ ಅವನಯ್ಯ ನೀನು ನಿನ್ನೆ ಕೇಳ್ತಾ ಇರೋದು ಯಾವ್ರು ನಿಂದು ನಿನ್ನ ಹೆಸರು ಲಾಲ ಏನಂದೆ ಲಾಲ ಮದುವೆ ಆಗಿದೆಯಾ ಯಾವ ಜಾತಿ ಏನಯ್ಯ ಮಾತಾಡೋದಲ್ಲ ತಂದೆ ತಾಯಿ ಇದಾರಾ ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ ಹೋಗ್ಲಿ ಬಿಡಿ ಅವನಿಗೆ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ ನಮ್ಗೆ ಯಾಕೆ ಅವನ ಹೆಸರು ಜಾತಿ ಇಲ್ಲ ಮನೆ ಮಲ್ಲಿ ಮಲ್ಕೊಳ್ಳ ನೋಡ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ ಬೆಳಿಗ್ಗೆ ನೋಡಿ ಎಲ್ಲಾನು ಬದಲಾಗಿರೋ ತರ ಕಾಣಿಸುತ್ತೆ ಕೆಲವು ಸಲ ವಿಚಿತ್ರವಾಗಿ ಬರ್ತಿರ್ತಾನೆ ಮಾತು ಆಡಲ್ಲ ಆದ್ರೆ ಅವನ್ ಮಾತು ನಮ್ಗೆ ಆಗ್ಬೇಕಲ್ವಾ ಬ್ಯಾಲ ಅಂತೆ ಬಿ ವೈ ಎ ಎಲೆ ಬ್ಯಾಲ
ಅದೆಂತ ಹೆಸರು ಏನು? ನಾನು ಎಂದೂ ಆತರ ಹೆಸರು ಕೇಳಿಲ್ಲ. ದಾನದ ಮರ ಅಲ್ವಾ? ಅವನು ಯಾವ ಕಡೆ ಇರಬಹುದು? ಅವನೆಲ್ಲೋ ಧಾರವಾಡದಿಂದಲೋ ದಾವಣಗೆರೆಯಿಂದಲೋ ಬಂದ ಕಾಣಿಸ್ತೆ. ಒಳ್ಳೆ ಕೆಲಸಗಾರ ಅಂತೀಯ, ಇಲ್ದಿದ್ರೆ ಕಳಿಸ್ಬಿಡ್ಬೋದಾಗಿತ್ತು. ನೀವೆಲ್ಲ ಹೀಗೆ ಮನೆಯಲ್ಲಿ ಹೆದರ್ಕೊಂಡಿರೋದು ನನಗೆ ಸರಿ ಹೋಗಲ್ಲ. ಹೆದರಿಕೆ ಯಾಕಾಗುತ್ತೆ? ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತಾನೆ. ನೋಡೋಕ್ಕೆಲ್ಲ ಒಳ್ಳೆಯವೇ. ಬೆಳವಳ್ಳಿಯಲ್ಲಿ ಹೀಗೆ ಒಬ್ಬ ಒಬ್ಬನ ತಳ ಊರಿದ್ದ. ಎರಡೇ ದಿನದಲ್ಲಿ ಮನೆಯಲ್ಲಿ ಇದ್ದನ್ನೆಲ್ಲ ಕರ್ಕೊಂಡು ಕಂಬಿಕ್ಕಿಟ್ಟಿದ. ಹೌದಾ? ಹಾಗಾದ್ರೆ ಕಳಿಸ್ಬಿಡಿ, ನಮ್ ಕಷ್ಟ ನಮ್ಗೆದ್ದೆ. ನೋಡೋಣ, ಇರು, ಒಂದೊಂದ್ಸಾರಿ ಇಂಥವ್ರೆ ಒಳ್ಳೆ ಕೆಲಸಗಾರಾಗಿರೋ ಚಾನ್ಸ್ ಇರುತ್ತೆ. ಅಂಥವ್ರಿಗೆ ಒಳಗಡೆ ಭಯ ಭಕ್ತಿ ಎಲ್ಲ ಇರುತ್ತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು, ಜೊತೆ ನಡೆದಾಗ ನೀಲಿಯಾಗಿ ನಲಿದಂತ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿ ನುಡಿದು ಹೋದಾಗ ಪಚ್ಚಯ ತೆನೆಯಂಥ, ಭೂಮಿಯು ಎಲ್ಲನು ಕೆಂಪಾದವು, ನನಗಾಗ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಏಮೋ ನಮ್ಮಲ್ಲಿ ಹೇಳ್ರಿ. ಬೆಲ ಬಾ, ಇದು ನಿನ್ ರೂಮು, ಇದು ಬೇಕಾದ್ನೆಲ್ಲ ಉಪಯೋಗ ಮಾಡಿ. ಮೊಸರು ಕಡಿತೀಯ, ಟ್ಯಾಬ್ಲೆಟ್ ತೊಗೊಳ್ಳೋದು ಕೂಡ ಮರ್ತು ಬಿಡ್ತೀಯ. ಇದನ್ನ ಮಾಧವಿ ಮಾಡ್ತಾಳೆ, ಬಾ, ನಾವು ಟ್ಯಾಬ್ಲೆಟ್ ಕೊಡ್ತೇನೆ. ಸ್ವಲ್ಪ ಇರಿ. ಏ ಮಾಧವಿ, ಮೊಸರು ಕಡಿ ಬಾ. ಲಂಗ ಲವಂಗ ಲಗಾಮು
ಲಂಗ ಲವಂಗ ಲಗಾಮು ಲಂಗ ಉಡು ಲಂಗ ಉಡು ಲವಂಗ ಕಾರ ಲವಂಗ ಕಾರ ಲಗಾಮು ಎಳೆ ಲಗಾಮು ಎಳೆ ಮುಂದಿನ ಸಲ ಮೈಸೂರಿಗೆ ಹೋದಾಗ ಮರಿದೆ ಮಕ್ಕಳ ಪುಸ್ತಕ ತನ್ನಿ ಸರಿ ಸರಿ ಇಬ್ರು ಓದ್ಕೋತಾ ಇದ್ದೀವಪ್ಪ ಮಾಡ್ತಾರೆ ನೋಡ್ ಬರ್ತೀನಿ ಏ ಮೋನ ಎಲ್ಲಿ ಹೋದ್ರಿ ಇವರು ಕಾಣಿಸ್ತಾನೆ ಇಲ್ಲಲ್ಲ ಮಲ್ಲಿ ಮಲ್ಲಿ ಮೋನ ಏ ಮನೆವೆ ಮೋನಾ ಅವರಿಬ್ರು ಕಾಣಿಸ್ತಿಲ್ಲ ಬ್ಯಾನಾನು ಇಲ್ಲ ನೀರು ನಾನು ನೋಡ್ಬರ್ತೇನೆ ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲವ ಹಿತ್ತಿ ಕಡೆ ನೋಡು ಮಲ್ಲಿ ಮೋನಾ ಮನೆಯಲ್ಲಿ ಭೂತ ತರ ಒಬ್ಬ ಮನುಷ್ಯ ಬಂದಿದ ಅನ್ನೋದು ಗೊತ್ತಿದ್ರು ನೀನ್ ಹೀಗೆ ಈಗೇನಾಗಿದೆ ಅಂತ ಹೀಗಾಗ್ತಿದ್ದೀರಾ ಅವನೆಂತವನು ಯಾರಿಗೆ ಗೊತ್ತು ಈಚೆಗೆ ಮಕ್ಕಳು ಕದವ್ರು ಜಾಸ್ತಿ ಆಗಿದಾರೆ ಗೊತ್ತಾ ಕಳ್ಳರು ಅವನತರ ಇರಲ್ಲ ನಂಗೆ ಗೊತ್ತು ಮಹಾ ಕಳ್ಳರು ಸುಳ್ಳರೆಲ್ಲ ನೋಡಿದವಳು ನೀನು ಕಳ್ಳರು ಯಾವಾದ್ರು ಕಳ್ಳರ ತರ ಕಾಣಿಸ್ತಾರೇನೆ ರಾಜಣ್ಣ ನಮ್ಮ ಮಕ್ಕಳನ್ನೆಲ್ಲಾದ್ರೂ ನೋಡಿದ್ಯಾ ಏನ್ ಸ್ವಾಮಿ ನೋಡ್ಲಿಲ್ಲ ಅಲ್ಲಿದ್ದಾರೆ ಎಲ್ಲಿ ಬೈಬೇಡಿ ಅಂದ್ರೆ ನಾವ್ ಇಲ್ಲಿ ಹುಡುಗಿ ಸಾಯ್ತಾ ಇದ್ದಾವೆ ಅಲ್ಲಿ ಆಟ ಆಡ್ತಾ ಇದ್ದಾರೆ ಏ ನಿಮ್ಗೆ ಸ್ಕೂಲು ಪಾಠ ಬಂದು ಇಲ್ವಾ ಯಾಕೆ ಹಿಂಗ್ ನಮ್ ಪ್ರಾಣ ತಿಂತೀರಿ ಯಾಕೆಯ ಯಾಕೆ ಹಿಂಗ್ ಮಾಡಿದೆ ಹೋಗ್ಲಿ ಬಿಡಿ ಎಲ್ಲ ಕೆಲಸ ಮಾಡಿ ಮುಗಿಸಿದಾನೆ ಮಕ್ಕಳ ಜೊತೆ ಬಳಕೆ ಆಗುತ್ತೆ ಬಹಳ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನಾದ್ರೂ ಕೇಳ್ಕೊಳ್ರಮ್ಮ ಏನ್ ಕೇಳ್ಕೊಳ್ಳೋದು ಎಲ್ಲ ಇದೆ ಕೇಳ್ಕೊಂಡು ಕೇಳ್ಕೊಂಡು ಸುಸ್ತಾಗಿ ಈಗೆಲ್ಲ ಬಿಟ್ಟು ಬಿಟ್ಟಿದ್ದಾಳೆ
ನೀವೀಗ ಪ್ರಾರಂಭಿಸಿದಿರಿ. ಏನೋ ಮಕ್ಕಳು ಮರಿ ಗದ್ದೆ ಎಲ್ಲ ಸರಿ ಇದ್ರೆ ಸಾಕು. ಗಾಲಿ ಕೆಳಗೆ ಸಿಕ್ಕೋ ಬಿಟ್ಟಿಯಾ? ಇಲ್ಲಿಯೋ ಏ ಮಾದೇವಿ, ಜಾಲ ಎಲ್ಲಿಂದ ಬಂದಿದ್ದಾನೆ ಹೇಳಿ ನೋಡೋಣ. ನನಗೆ ಗೊತ್ತು. ನಿಂಗೇನೋ ಗೊತ್ತು? ಹೂವಿಂದ ಬಂದವನೇ. ಸುಮ್ಮನೆ ಇರೋ ದಡ್ಡ. ನಂಗೊತ್ತು ಅವನ್ ಎಲ್ಲಿಂದ ಬಂದವನೇ ಅಂತ. ಒಂದಾನೊಂದು ಊರು ಬೆಂಗಳೂರು ಲಂಡನ್ ಪಕ್ಕದಾಗೆ. ಅಲ್ಲಿ ಆನೆ, ಒಂಟೆ, ಕುದುರೆ ಎಲ್ಲ ಐತೆ. ಅಲ್ಲಿ ಒಂದು ದೊಡ್ಡ ಅಗಸೆ ಬಾಗ್ಲು ಐತೆ. ನಮ್ ಮನೆ ಐತಲ್ಲ ಅಷ್ಟು ದೊಡ್ಡ ಅಗಸೆ ಬಾಗ್ಲು. ಅಲ್ಲೊಂದು ಪುಟಾಣಿ ಮನೆ ಐತೆ. ಅಲ್ಲೊಬ್ಳು ಹಣ್ಣು ಮುದುಕಿ. ಆಕೆ ಹೇಳ್ತಾಳೆ. ಏನ್ ಹೇಳ್ತಾಳೆ? ಬ್ಯಾಲ ನನ್ ಮಗನೆ, ದೂರ ಹೋಗಿ ಮೈ ಮುರಿದುಡ್ದು ಬೆಳ್ಳಿ ಬಂಗಾರ ತಕ್ಕೊಂಡ್ ಬಾ, ಹೋಗ್ ನನ್ ಮಗನೆ ಅಂತಾಳೆ. ಅವಾಗ ಬ್ಯಾಲ ಅಂತಾನೆ, ನನ್ನವ ನನ್ನವ, ನಾನ್ ಹೋಗಿ ಮಲ್ಲಿ ಮೋನ ಅವ್ರ ಮನೇಲಿ ಇರ್ತೀನಿ ಅಂತಾನೆ. ಸಂಜೆ ಶಾಲೆಗೆ ಬರ್ತೀನಿ ಕರ್ಕೊಂಡು ಹೋಗಕ್ಕೆ, ಅಲ್ಲೇ ಇರಿ. ಮಾದೇವಿ, ಮಾದೇವಿ. ಓ ನೀನಾ? ಏನೋ ಕಳೆದಂಗ ಓಡ್ ಬರ್ತಾ ಇದೆಯಲ್ಲ ಸಾವುಕಾರ. ಹೌದು, ಒಂದು ಕಳೆದೋಗೈತಿ. ಏನು ಮಾದೇವಿ ಅನ್ನೋ ಚಿನ್ನ? ಒಂದ್ ಕೆಲಸ ಮಾಡ್ತೀಯಾ? ಏನು? ನೀ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ನೀನ್ ಹೇಳಿದ್ರೆ ನಾನು ಮಾಡೋದಿಲ್ವಾ? ಮುಚ್ಕೊಂಡು ಸುಮ್ಮನೆ ಹೋಗು, ನಿಂಗೇನ್ ಬೇರೆ ಕೆಲಸ ಇಲ್ವಾ? ನಿನ್ನ ಮನುಷ್ಯ ಕತ್ತೆನೋ, ನಿನ್ ಪ್ರೀತಿನೂ ಬೇಡ, ಕತ್ತೆ ಬಾಲನೂ ಬೇಡ. ನಂದೊಂದು ಮಾತು ಕೇಳು. ಏನು? ಯಾರು ಅಂತ ಕೊಂಚ ತಿಳ್ಕೊಂಡು ಹೇಳು. ಹ್ಮ್, ಹಂಗಾದ್ರೆ ಕೇಳು. 30 ರೂಪಾಯಿಗೆ ಮುತ್ನಂತ ಮಾತು. ಆತ ಮುಂಬೈ ಪಕ್ಕದ ದಂಡಿನ ಬಂದವನಿ. ಅವರಪ್ಪ ದೊಡ್ಡ ದೇಶದ ಮಹಾರಾಜ ಅಂತೆ. ತಲೆ ಹೊಡಿತದ ಇರ್ರಿ, ಬಂದೆ. ಮಾದೇವಿ, ಏನ್ ಮಾಡ್ತಿದೀಯ? ದನ ಕಟ್ತಿದೀನವ. ಅದೇನ್ ದನ ಕಟ್ತೀಯೋ ಕರ ಕಟ್ತೀಯೋ, ನನ್ ತಲೆ ಹೊಡೆದ್ ಚೂರಾಗ್ತದೆ. Thank you.
ಜಾ ಕಳ್ಸಿ ಆಗತ್ತೆ. ಬ್ಯಾಲ ಏನ್ ಮಾಡ್ದ್ಯಾ ಇವಳಿಗೆ? ನೀವ್ ಹೊಸ್ಕೊಳಂತ ಕೆಲ್ಸ ಯಾಕೆ ಮಾಡ್ತಿ? ನಾನೇನು ಮಾಡ್ಲಿಲ್ಲ, ಕ್ವಾಣಿ ಒಳಕೋದೆ ಅಷ್ಟೇ. ಯಾಕೆ ಹೋದೆ? ತೆಪ್ಪಿದಕ್ಕೆ ಏನಾಗ್ತಿತ್ತು? ಸುಮ್ಕೆ. ಸರಿ ಬಿಡು, ಅವ್ರು ಬರ್ಲಿ. ಅವ್ರಿಗೆ ಹೇಳಿ ಏನ್ ಮನೆಯಿಂದ ಓಡಿಸ್ಬಿಡ್ತೀನಿ ಆಯ್ತಾ? ಓಡಿಸ್ತೀರಾ? ಬ್ಯಾಡ್ರವ. ಯಾಕೆ ಯಾಕಂಗಾಳ್ತಿ? ಅವನ್ ಪ್ರೀತಿಸ್ತೀಯನು? ಅವನ್ ಓಡಿಸಿದ್ರೆ ಮನೆ ಕೆಲ್ಸ ಎಲ್ಲ ನನ್ ಮೇಲೆ ಬೀಳ್ತೈತೆ. ಹಾ ಜಾಣೆ, ಹಂಗ್ ಹೊಂದ್ಕೊಂಡು ಹೋಗ್ಬೇಕು ತಿಳಿತಾ? ಹೋಗು, ಬ್ಯಾಲಂಗ್ ಊಟ ತಗೊಂಡ್ ಬಾ, ಕುತ್ಕೋ. ಬ್ಯಾಲ ನಂಗ್ ಕೆಲ್ಸ ಐತೆ. ಬರೀ ಕೆಲ್ಸ ಕೆಲ್ಸ ಅಂದ್ರೆ ಹೇಗಪ್ಪ? ಕುತ್ಕೋ, ಊಟ ಮಾಡು. ಏನಾದ್ರೂ ಮಾತಾಡ. ನಮ್ಮೂರ್ ಕಡೆ ನೆಲ ಇಷ್ಟು ವೈನಾಗಿಲ್ಲ ಕಣ್ರವ, ಬೆಣ್ಣೆ ಬೆಣ್ಣೆ ಹಂಗೈತಿ. ವರ್ಣಿ ಮಳೆಗೆ ಬಿತ್ ಬಿಡ್ಬೇಕ್ರವ. ನಿಮ್ ಊರ್ ಯಾವ್ದಿದಲ್ಲ ಅದನ್ನೇ ಹೇಳ್ದೆ, ನೆಲ ವೈನಿಲ್ಲ ಅಂದ್ರೆ ಹೇಗೆ? ನಾ ಹೇಳಲ್ರ, ಏನು ತಿಳ್ಕೋಬೇಡಿ. ಹಾ, ಮತ್ ತಲೆನೋವು ಬಂದ್ರೆ ಹೇಳ್ರಿ, ಔಷಧಿ ಹಾಕ್ತೀನಿ. ಮತ್ತೆ ಬಂದ್ರೆ ಹೇಳ್ತೀನಿ ಬಿಡು. ಆ ತಲೆನೋವು ನಾವನ ಮತ್ತೆ ಯಾಕೆ ಬಂದಾತ ಬಿಡ್ರವ? ಆ ಮಹಾದೇವಿ ಗೋಸಿ ಹೇಳ್ರಿ, ನನ್ ಕೋಣೆಗೆ ಬರಬೇಡ ಅಂತ. ಮಹಾದೇವಿನ ಕಂಡು ನಿಂಗೆ ಯಾಕೆ ಅಷ್ಟಿತ್ತು? ಏನು ಹುಡುಗಿರೋ ಏನೋ. ಏನು ಬೆಲ ಇದು? ಯಾರು ಹಸುಗಳು ಇವು? ಮತ್ತಾರವು ಅಲಗಪ್ಪನವು, ಹೊಲಕ್ಕೆ ಹೋಗಿದ್ವು ಮೇಯಾಕೆ. ಶಂಕರಪ್ಪರೇ ಶಂಕರಪ್ಪರೇ, ಹುಲ್ಗಾವಲ್ನಾಗ ಮೇಯ್ತಿದ್ದ ಹಸುಗಳನ್ನ ಹಿಡ್ಕೊಂಡ್ ಬಂದಿದ್ದಾನೆ, ಅವನ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ನೀವೇ ಹೇಳಿ. ಯಾಕೋ ಬೆಲ ಹಿಂಗ್ ಮಾಡಿದೆ? ನಮ್ಮ ಸ್ನೇಹಿತರ ಹಸುಗಳನ್ನ ಹೀಗೆ ಹುಲ್ಗಾವಲಿಂದ ಹೊಡ್ಕೊಂಡ್ ಬಂದ್ರೆ ಹೇಗೋ? ಎಲ್ ಮೇಯ್ತಿದ್ವ? ಹುಲ್ಗಾವಲ್ನಾಗ. ಏನ್ ದಲ್ಲ ಇದು? ಏನ್ ಹೇಳಪ್ಪ ಅವ್ರ ಇದೆಲ್ಲ? ಒಂದೇ ಒಂದ್ಸಲ ಹಸುಗಳು ಹೊಲಕ್ ನುಗ್ಗಿದ್ರೆ ಹಿಂಗ್ ಮಾಡೋದ ಇವನು? ನೀವ್ ಬ್ಯಾಲ ತುಂಬಾ ಹುಂಬ ಹೊರಟ. ಅಲ್ಗಪ್ಪನವ್ರೆ, ನೀವ್ ಹೋಗಿ ಮನೆಗೆ, ನಾ ಆಮೇಲೆ ನಿಮ್ ಹಸುಗಳನ್ನ ಕಳಿಸ್ತೇನೆ. ಹೋಗಿ.
ಬೇಡ ನೀ ಹೋಗಿ ಕೆಲಸಕ್ಕೆ ನಿಮ್ಮ ಕಂತುಗಳನ್ನೆಲ್ಲ ಮುಗಿಸಿದೆ ಮಿಸ್ಟರ್ ಶೆಣೈ ಆ ರಾಮಚಂದ್ರ ಶೆಟ್ಟಿ ಸಾಲನು ತೀರಿಸಿದ್ದೇನೆ ಬಂದೆ ಒಂದು ನಿಮಿಷ ಅಷ್ಟೇ ಅಲ್ಲ ಐ ಆಮ್ ವಾಚಿಂಗ್ ಯುವರ್ ಸಕ್ಸಸ್ ಜ್ಯೋತಿಷ್ಯ ದೇವರು ಇದರಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ಲ ಈಗ ನೋಡಿ ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ ದಟ್ಸ್ ಟ್ರೂ ಏನೇನು ಬದಲಾಗಿದೆ ಹೇಳ ನಂತಿದ್ರ ಪ್ರಕಾರ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ನಾಲ್ಕು ಹಸುಕೊಂಡಿದ್ದೇನೆ ಆಮೇಲೆ ನನ್ನ ಹೆಂಡತಿ ಕಾಯಿಲೆ ಕೂಡ ಕಡಿಮೆ ಆಗಿದೆ ನಿಮ್ಮ ಮುಖದಲ್ಲಿ ಒಂಥರ ವಿಚಿತ್ರ ಕಳೆ ಬಂದಿದೆ ಮೊದಲಂತೆ ಮಾತು ಮಾತಿಗೆ ರೇಗೋದಿಲ್ಲ ಯು ಆರ್ ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಅಂಡ್ ಲೈಟ್ ಐ ಸಿ ಥ್ಯಾಂಕ್ಸ್ ಫಾರ್ಮ್ನಲ್ಲೇ ಏನಾದರೂ ಸುಗ್ಗಿ ಆಯ್ತೇನೋ ನಮಗೆಂತ ಸುಗ್ಗಿ ನಿಮ್ಮ ಬ್ಯಾಂಕ್ನವ್ರ ನಾವು ಪ್ರತಿದಿನ ಸುಗ್ಗಿ ಸಡಗರ ಮಾಡೋಕ್ಕಾಗುತ್ತಾ ಅದಿರಲಿ ಹೊಸ್ದಾಗಿ ಫಾರ್ಮ್ ಕೊಂಡ್ಕೊಂಡ್ರಂತೆ ಎರಡರಷ್ಟು ಹೆಚ್ಚು ಗೊಬ್ಬರ ಕೊಂಡ್ಕೊಂಡ್ರಂತೆ ಸೆಲೆಬ್ರೇಟೇ ಮಾಡಲಿಲ್ಲಲ್ಲ ನೀವು ಆಗಲಿ ಇವತ್ತು ನನ್ನ ಖರ್ಚಿನಲ್ಲಿ ಆಗಿ ಡೋಂಟ್ ಸೇ ನೋ ಓ ಎಸ್ ಡನ್ ಹಾಗಿರ್ಬೇಕು ಸಾಹುಕಾರ ಅಂದ್ರೆ ಏನು ಗೋಳುಗಳು ಏನೋ ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಇಸ್ಟೇಟ್ ಅನ್ನ ಹದಕ್ಕೆ ತಂದ್ರೆ 108 ಪ್ರಾಬ್ಲಮ್ ಸ್ಟೀಲ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಫರ್ಟಿಲೈಸರ್ ಪ್ರಾಬ್ಲಮ್ ಆಲ್ ಸಾರ್ಟ್ಸ್ ಈ ನಮ್ಮ ಬ್ಯಾಲವನ್ ಇಲ್ದೆ ಇದ್ದಿದ್ರೆ ಈ ನಮ್ಮ ಆಳುಗಳು ತಿಂದ ಹಾಕ್ಬಿಡೋರು ನಥಿಂಗ್ ಲೈಕ್ ಸ್ವೀಟ್ ಸಕ್ಸಸ್ ಅಂಡ್ ಎಕ್ಸಲರೇಟಿಂಗ್ ಡ್ರಿಂಕ್ ಏನಂತೀರಿ ಕೂಲಿಗಳಿಗೆ ಎಷ್ಟು ಕೊಟ್ರಿ 1700 ರೂಪಾಯಿ ಭತ್ತ 800 ಕ್ವಿಂಟಲ್ಸ್ ಅಟ್ ದ ರೇಟ್ ಆಫ್ 110 ಎಷ್ಟಾಯ್ತು ನೋಡು 88,000 88,000 ನಾಟ್ ಬ್ಯಾಡ್ ಭತ್ತ ಇನ್ನೊಂದೆರಡು ದಿನ ಇಟ್ಕೊಂಡಿದ್ರೆ ಒಳ್ಳೆ ಬೆಲೆ ಬರಬಹುದಿತ್ತೇನೋ ಅಲ್ಲ ಬಾಬೆಲ್ಲ ಕೂತ್ಕೋ ಬೇಲ ಈ ಸರಿ ಅದರಿ ಮೇಲೆ ಗದ್ದೆಗೆ ಸುಫಲ ಹಾಕ್ಬೇಕು ಎಷ್ಟು ಬೇಕಾಗ್ಬೋದು 4 ಮೂಟ ಬೇಕಾಗ್ತೈತ್ರಿ ಆದ್ರೆ ನಾನೇ ಎಲೆ ಸಗಣಿ ಎಲ್ಲ ಹಾಕಿ ಒಂದಷ್ಟು ಗೊಬ್ಬರ ತಯಾರು ಮಾಡೀನಿ ಅದನ್ನ ಹಾಕಿದ್ರೆ ಬ್ರೇಕಪ್ಪು ಮೈ ಕಟ್ಟಿಸ್ಕೊಳ್ತವೆ ಎರಡನೇ ಸಲಕ್ಕೆ ಸೀಮೆ ಗೊಬ್ಬರ ಸರಿಯಾಗಕ್ಕಿಲ್ಲ ಬೆಳಗಿನ ಜೀವ ಅದ್ ಹೆಂಗ್ ಗೊತ್ತು ನೋಡಿ ನಿಮ್ಗೆ ನಾವಿನ ಅಡಿಕೆ ಹಾಕಿದ್ರೆ ಬೆಳೀತದಲ್ಲ ಅಡಿಕೆ ಬೆಳೆಗೆ ತಂಪು ಜಾಗ ಬೇಕ್ರಿ ಗಾಳಿಯಿಂದ ಮರೆಯಬೇಕು ಮುಂಗಾರು ಮಳೆಗೆ ಅಡಿಕೆ ಎಳೆ ಮಕ್ಕಳ ತರ ಬಿದ್ದೋಗ್ತವೆ ಇಲ್ಲೇನಿದ್ರು ಕಬ್ಬು ಭತ್ತ ತೆಂಗು ಇವೇ ವೈನ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳದ್ದು ಸಂಬಳ 120 ರೂಪಾಯಿ ಆಗ್ತದೆ ಬೆಲ್ಲ ಆದ್ರೆ ಈ ಸತೆ ಜಾಸ್ತಿ ಮಾಡ್ತಾ ಇದ್ದೇನೆ 160 ರೂಪಾಯಿ ತಿರುಸಿದ ಎಲ್ರು ಜಾಕು ಎಣ್ಣೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತದಲ್ಲ ಎಣ್ಣೆ ನೀರು ಹಾಕೋ ಮಾದೇವಿಗೆ ನೀರು ಕಾಯ್ಸಕ್ಕೆ ಹೇಳ್ತೀನಿ ಆಮೇಲೆ ಈ ಸಲ ಟ್ರ್ಯಾಕ್ಟರ್ ತಗೊಳ್ಳೋ ಅಂತಿದ್ದೀನಿ ಏನ್ ಬೇಲ ಗಿರ್ಜಾ ಮಾದೇವಿಗೆ ಸಂಬಳ ಕೊಟ್ಬಿಡು ಯಾರ್ದಿ ಫೋಟೋ ನಿನ್ಗೊಬ್ಳು ಹುಡುಗಿ ಇದ್ದಾಳೆ ಅಂತ ಹೇಳೇ ಇರ್ಲಿಲ್ವಲ್ಲ ನೀನು ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಹುಡುಗಿ ಅಲ್ರದ ಅವಳು ನನ್ನ ಹುಡುಗಿ ಹೆಂಗದಾಳು ಅಲ್ಲಂಡೆ ಮುಂಡೆ ಮತ್ತಾರೋ ಇವಳು ಆ ಮಾತ್ ಬಿಡ್ರವ ನಿಮ್ ತವಸಿ ಕೆಲ್ಸಿತ್ತು ನಿಮ್ಮೊಬ್ಬರ ತವನೆ ಒಂಚೂರು ಮಾತಾಡೋದಿತ್ತು ಸರಿ ಮಲ್ಲಿ ಮದುವೆ ಇದ್ರ ಕಡೆ ಹೋಗ್ರ ಇದೇನ್ ರವ ಇವನ್ ರಗ್ಲೆ
ರೊಕ್ಕನ ಈ ಹೆಸರು ಕಳಿಸಬೇಕಿತ್ತು. ಅಗಸೆಮನೆ ರಾಮವ್ವ, ಬಾಯರ್ನೂರು, ರಾಣಿಬೆನ್ನೂರು ತಾಲೂಕು. ಯಾರೋ ಈಕೆ? ನಾ ಹೇಳಲ್ರ, ನನ್ನಿಂದ ಆಕೆಗೆ ಅನ್ಯಾಯ ಆತು. ಅದಕ್ಕೆ ದುಡ್ದಿದ್ರ ಒಂಚೂರು ಕಳಿಸ್ತೀವಿ. ಸರಿ, ಕಳಿಸ್ತೀನಿ ಬಿಡು. ಮಾದೇವಿ ನಮ್ಮ ತಾಯಿಗೆ ಹಣ ಕಳ್ಸಕ್ ಹೋದಾಗ ಕಳಿಸ್ತಾಳೆ. ಹಂಗಾರೆ ನಾ ಇನ್ ಬತ್ತೀನ್ರ ಕೆಲ್ಸ ಐತೆ. ಆದ್ರೆ ಅವರೇ ಏನು ಈ ಸಂಗತಿ ಬೇರೆ ಯಾರಿಗೂ ತಿಳಿಬಾರ್ದು. ಸರಿ ಬಿಡು, ಯಾರಿಗೂ ಗೊತ್ತಾಗಲ್ಲ. ಮಾದೇವಿ, ಮಕ್ಕಳನ್ನ ಸ್ಕೂಲ್ಗೆ ಬಿಡಕ್ ಹೋಗ್ತೀಯಲ್ಲ ನರಸೀಪುರಕ್ಕೆ, ಆಗ ಈ ದುಡ್ಡನ್ನ ಈ ವಿಳಾಸ ಕಳಿಸ್ಬಿಡು. ಎಂಬ ಫಾರ್ಮ್ ಒಳಗಿದೆ, ತಂದ್ಕೊಡ್ತೀನಿ. ಯಾರಿಗೂ ತಿಳಿಬಾರ್ದು. ತಿಳಿತಾ? ಯಾರ್ದವ? ಬ್ಯಾಲಂದ? ಬ್ಯಾಲಂದ್ ಅದೇನು, ಯಾರ್ದೇನು? ತೆಪ್ಪ ಕಳಿಸು. ಏನ್ ಮಾದೇವಿ? ಆ ಹಲ್ಗಪ್ಪ ಏನದಂಗಂದ್ರೆ ಹೇಳೋ, ಹೇಳೋ. ಆ ಹಲ್ಗಪ್ಪ ನನ್ ಹೊಡೆದ್ಬಿಟ್ಟು ದುಡ್ಡು ಕಳ್ಸಿ ಚೀಟಿ ಕಸ್ಕೊಂಡ್ಬಿಟ್ಟ. ಆಮೇಕೆ ಟ್ರಂಕ್ನೊಳ್ಗೆ ಏನೈತೆ ಅಂತ ಕೇಳ್ದ. ನಾನು ಹೇಳ್ಬಿಟ್ಟೆ ಬ್ಯಾಲ, ಏನು ತಿಳ್ಕೊಬೇಡ. ನಿಮ್ಮ ಮನೆಗೆ ಹೋಗಿ ನಾ ಬರ್ತೀನಿ. ಬ್ಯಾಲ, ಸುಮ್ನೆ ಮರ್ ಮಾತಾಡ್ದೆ, ಆ ಚೀಟಿ ಕೊಡು. ಇದೇನು ಹೀಗೆ ಮಾತಾಡ್ತಿದ್ದಿ? ಯಾವ ಚೀಟಿ? ಯಾವ ಚೀಟಿ ಅಂತ ನಂಗೆ ಗೊತ್ತು. ಕೊಡ್ತಿದ್ರೆ ಚರಗ ಚೆಲ್ಬಿಡ್ತೀನಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಮೊದ್ಲು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ದಿಮಾಕ್ ಮಾಡಿದ್ರೆ ನಡೆಯಕ್ಕಿಲ್ಲ. ಅವಳ ಹೆಸರು ರಂಗವ್ವ ಅಲ್ವಾ? ರಂಗವ್ವ. ನೋಡ್ರವ್ವ, ಇವನ್ ಹೆಂಗಾಡ್ತಾ ಇದ್ದಾನೆ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ಹಲ್ಗಪ್ಪ ಇವನ್ ದುಡ್ಡು ಕಟ್ಟಿದ ಚೀಟಿನ ಕಸ್ಕೊಂಡ್ಬಿಟ್ಟ, ಅದಕ್ಕೆ ಇವ್ನು ಹಿಂಗಾಡ್ತಾ ಇರೋದು. ಅದೇನ್ ಕೊಡ್ತಿದ್ಯಾ ನೀನು? ದನ ಬೆಳ್ದಂಗ್ ಬೆಳ್ತಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಕಸ್ಕೊಂಡ್ಬಿಟ್ಟ. ಹೋಗೋ, ಬಿಂಬು ಕಂಬಳಿ ಎಲ್ಲ ತಗೊಂಬ. ನಾ ಬೇರೆ ಪಾಲಾಗೋಗ್ತಿದ್ದೆ. ನೀ ಅದೇ ಅಂತ ನಾ ಅದೇನೆ. ಅದೆಲ್ಲ ಮಾತಾಡ್ಬೇಡ. ಆ ಹಲ್ಗಪ್ಪ ನನ್ಗೇನು ತೊಂದರೆ ಆಗಲ್ಲ, ನಾನ್ ಮಾಡ್ಕೋತೀನಿ. ಇದಲ್ಲ ಈಗ ಮಲ್ಕೋ, ನಾ ಬರ್ತೀನಿ.
ಅವರೇ ಒಂದು ಹಾಡು ಹೇಳ್ತೀನಿ. ಈಗ ಯಾಕೆ ಸುಸ್ತಾಗಿದ್ಯಾ ಮಲ್ಕೋ? ಹಾಡ್ಬೇಕು ಅನ್ನಿಸ್ತೈತಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ, ಈಟೊಂದು ತಾಯಾಗಿ ಮರುಗಿದೆಯೋ. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನ ಗಳಿಗೆ ನೋಡಿದರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ನಿನ ಕಂಡು ನಾನ್ಯಾಕೆ ಕರಗಿದೆನು. ಹೇಗಿದ್ದಾನವನು? ಏನಾಗಿದೆ ಅವನಿಗೆ? ಏನಿದಿಲ್ಲ. ಕಾಯಿಲೆನಾ? ತುಂಬಾ ಜ್ವರ ಬಂದಿದೆ. ಗದ್ದೆಯಲ್ಲಿ ನೀರಲ್ಲಿ ನಿಂತು ಕೆಲಸ ಮಾಡ್ದ ಅಂತ ಕಾಣಿಸುತ್ತೆ. ಡಾಕ್ಟರ್ ಕರೆಸೋಣವಾ? ಬ್ಯಾಲಂಗ್ ಅಂಗಿ ತಂದ್ರ ಮೈಸೂರಿಂದ. ತರೋಕಾಗ್ದಿದ್ರೆ ಹೇಳಿ, ನಾನೇ ಯಾರನ್ನಾದ್ರೂ ಕಳಿಸಿ ತರಿಸ್ತೇನೆ. ಹೇಳು, ಅವನ್ಯಾಕೆ ಹೋಗ್ಬಾರ್ದು? ಅವನಿಗೇನು ಕಾಲಿಲ್ವಾ, ಬುದ್ಧಿ ಇಲ್ವಾ? ಅವನಿಗೆ ಪುರ್ಸತ್ತಿಲ್ಲ ಅಂತ ನಿಮಗೂ ಗೊತ್ತಿದೆ. ಹಾಡು ಹೇಳಕ್ ಪುರ್ಸತ್ತಿರ್ತ? ಹರಟೆ ಕೊಚ್ಚಕ್ ಪುರ್ಸತ್ತಿರ್ತ? ಹಲ್ಗಾವ್ರ ಜೊತೆಗೆಲ್ಲ ಗುಂಡಗಿರಿಗೆ ಪುರ್ಸತ್ತಿರ್ತ? ಹೆಂಗಸರ ಜೊತೆ ಕುತ್ಕೊಂಡು ಲಲ್ಲೆ ಹೊಡಕ್ ಪುರ್ಸತ್ತಿರ್ತ? ನೀವದೇನ್ ಮಾತಾಡ್ತಿದ್ದು? ಐ'ಮ್ ಸಾರಿ. ನಿಮ್ಗೊಂದು ಅರ್ಥವಾಗಲ್ವಾ? ನಂಗೆ ಸುಮ್ಮನೆ ಸಿಟ್ಟು ತರಿಸ್ಬೇಡ. ಯಾಕೆ ಸಿಟ್ಟು? ಈ ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ಯಾಕೆ ಹಲ್ಗನ ಹತ್ರ ಬ್ಯಾಲೆನ್ಸ್ಗಳ? ಅವನು ಎಲ್ಲಿ ಹಣ ಕಳಿಸ್ತಿರ್ತಾನೆ? ನೀ ಯಾಕೆ ಆ ಬ್ಯಾಲೆನ್ಸ್ ಹಚ್ಚಿ ಉಣಸಾಯ್ತೀಯ? ಆ ಮಾದೇವಿನ ಹಲ್ಗಪ್ಪ ಹಾಳು ಮಾಡ್ಬೇಕು ಅಂತಿದ್ದಾನೆ. ನಿಮ್ಗೆ ಅರ್ಥವಾಗ್ತಿದ್ರೆ ನಿಮ್ಮನ್ನು ಹಾಳು ಮಾಡ್ತಾನೆ. ಈಗ ದಯವಿಟ್ಟು ಸುಮ್ಮನೆ ಮಲಗಿ. ನೀನು ನನ್ನೇ ದೇವ್ರ ಪೂಜೆ ಯಾಕೆ ಮಾಡಬಾರ್ದು? ಆದ್ರೆ ನಿಂಗೆ ಒಳ್ಳೇದಾಗೋದಿದ್ರೆ ಅದ್ರಲ್ಲಿ ಏನು ತಪ್ಪಿದೆ? ನಂಗೆ ನಂಬಿಕೆ ಇಲ್ಲ. ಓಹೋ, ನೀವು ದೇವ್ರ ನಂಬಿಕೆ ಇಲ್ಲಲ್ಲ. ನನಗೊಂದು ಅರ್ಥವಾಗಲ್ಲ. ದೇವ್ರ ಪೂಜೆ ಶುರು ಮಾಡಿದ್ಮೇಲೆ ನೀವು ಹೆಚ್ಚು ಹುಮ್ಮರಾದ ಕಾಣಿಸುತ್ತೆ. ನಿಜ, ಈ ಪೂಜೆ ಬ್ಯಾಲ ಹಲಗ
ಯಾವ್ದ್ರಿಂದ ನಮ್ ಪ್ರೀತಿ ಕಡಿಮೆ ಆಗ್ಲಾರ್ದು. ಪಾಪ, ಆ ಬ್ಯಾಲನ್ನ ಅನುಮಾನದಿಂದ ನೋಡ್ಬೇಡಿ. ಬ್ಯಾಲ, ಏನೋ ಮಾಡ್ತಿದ್ದಿ? ಜ್ವರ ಬಿಟ್ಟಿನ್ನು ಎರಡು ದಿನ ಆಗಿಲ್ಲ, ಯಾಕಿಂಗ್ ಕೆಲಸ ಮಾಡ್ತಿ? ಬಾ ಊಟ ಮಾಡು. ಅವ್ವ, ನಂಗೂ ಹಸುವು, ನಾನು ಊಟಕ್ಕೆ ಬರ್ತೀನಿ. ನಾನು ಅವನ ಹತ್ರ ಮಾತಾಡೋದಿದೆ, ನೀನು ಆಮೇಲೆ ತಿನ್ನು. ಬ್ಯಾಲ, ನಾ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಿದ್ದೀನಿ. ಏನೋ ಒಂದು ಹೇಳಿ ಸುಮ್ಮನಾಗಬಾರ್ದು, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಹೇಳಿ ತಪ್ಪು ಅಥವಾ ಒಳ್ಳೇದಲ್ಲ ಅನಿಸಿದ್ರೆ ಮರ್ತು ಬಿಡು. ನೀ ಏನು ಯೋಚಿಸ್ತಿ, ಏನು ಅಂದ್ಕೊಳ್ತೀಯ ಅನ್ನೋದೇ ಅರ್ಥ ಆಗಲ್ಲ. ನೀನು ನನ್ನ ತಮ್ಮನ ಹಾಗಿದ್ಯಾ, ಅದಕ್ಕೆ ಹೇಳ್ತೀನಿ. ನಿಮಗೂ ಒಬ್ಳು ಹೆಂಡತಿ, ಚಿಕ್ಕ ಸಂಸಾರ ಬೇಕಲ್ವಾ ಬ್ಯಾಲ? ನೋಡು, ಮಾದೇವಿ ತುಂಬಾ ಒಳ್ಳೆ ಹುಡುಗಿ, ತಾಯಿ ಇಲ್ಲ ತಲ್ಲ. ನಾವು ಕೈ ಬಿಟ್ರೆ ಆ ಹಲ್ಗಪ್ಪನಂತವ್ರು ಹಾಳು ಮಾಡಿಬಿಡ್ತಾರೆ. ಅವನಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಗಿರ್ಜಾ, ನರಸೀಪುರಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗ್ತೇನೆ, ಬೇಗ ಕಳ್ಸು. ಬಂದ್ರು ತಲ್ತೀರಿ? ಹೇ, ಬೇಗ ಹೋಗ್ರ. ಏ, ಬೆಟ್ಟ ಹಿಡ್ಕೊಂಡು ಕೂಡ. ಕೋಪ ಇದ್ರೆ ಹೇಳ್ಬಿಡು, ನೀನು ನನ್ನ ಹತ್ರ ಏನಾದ್ರೂ ಹೇಳ್ಬಿಡು. ನಾ ಏನು ಹೇಳಲ್ರ, ಮದುವೆಗಿದೆ ಸುದ್ದಿ ಎತ್ತಬೇಡಿ. ನಂಗೆ ಈ ಹುಡುಗಿಯರ ಸವಾಸ ಬೇಡ. ಸರಿಯಾಗಿ ಯೋಚನೆ ಮಾಡಿ ಹೇಳು. ನಾ ಹೇಳಲ್ಲ, ನಾ ಮಾದೇವಿನ ಮದುವೆ ಆಗಲ್ಲ. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾ ಹೊಂಟೋಗ್ತೀನಿ. ನಾನಷ್ಟು ಕೆಟ್ಟವಳು ಅನ್ಸಿದ್ರೆ ಹೋಗು, ಸಲೀಸಾದ್ರೆ ಹೋಗು. ನೀವು ಹಂಗೆಲ್ಲ ಮಾತಾಡ್ಬಿಡಿ. ನೀ ಮದ್ವೆ ಯಾಕಾಗಲ್ಲ ಅಂತ ಸರಿಯಾಗಿ ಹೇಳೋವರೆಗೂ ನಾನು ಊಟ ಮಾಡ. ಮಾದೇವಿನ ಮದುವೆ ಮಾಡ್ಕೊಳ್ಳಂತೆ ಎಲ್ಲೋಗಿದ್ದಾನೆ? ಏನಯ್ಯ ಬ್ಯಾಲ ಇದೆಲ್ಲ ಪ್ರೇಮ ರಾಜಕೀಯ? ಯಾ ಮಾದೇವಿನ ಮದುವೆ ಆಗಲ್ಲ ಅಂದ್ಯಾ? ನಾ ಎಂಥದ್ದು ಅಂತಿಲ್ಲ, ಎಂಥದ್ದು ಬೇಡ. ನಂಗೆ ಯಾಕೆಲ್ಲ ಈ ಕಿತಾಪತಿ? ನಾವತ್ತಿನಿಂದ ಆ ಶರ್ಟ್ ತೊರೆದು ಮಾಡ್ತಿದ್ದೆ, ಇವತ್ತು ತಂದಿದ್ದೇನೆ ತಗೋ. ನೀವು ದೊಡ್ಡವರು, ತಪ್ಪು ತಿಳ್ಕೋಬಾರ್ದು. ಯಾಕೋ, ನಾ ಯಾಕೆ ತಪ್ಪು ತಿಳ್ಕೋತೀನಿ? ನಂಗೆ ಅಂಗಿ ಬೇಡ. ನಿನ್ಗೆ ಅಂಗಿ ತಂದಿಲ್ಲ ಅಂತ ಅಮ್ಮವರು ನಾಲ್ಕು ಸತಿ ಜಗಳಾಡಿದ್ದಾರೆ, ಈಗ ಬೇಡ ಅಂತೀಯ? ನಂಗೆ ಏನು ಹೇಳು? ಅವರೇ ತಮ್ಮ ಕೈಯಿಂದ ಕೊಡ್ಲಿ. ಸರಿ, ಕೊಡ್ತಾಳ್ಬಿಡು.
ಅದೇನೆ ಮೈಸೂರಿನಲ್ಲಿ ಜನ ನಿಮ್ಮನ್ನೇನೋ ಬಾಳಿದ್ದಾನೆ ಅವನು ಯಾರು ಹಂಗೆ ಹಿಂಗೆ ಅಂತ ಇದ್ರು ಅದೇನ್ ನೀವು ಮಾತಾಡ್ತಿರೋದು ಬನ್ನಿ ಒಳಗೆ ಅದೇನ್ ಮಾತಾಡ್ತಿದ್ರು ಮೈಸೂರಲ್ಲಿ ಸುಮ್ಮನೆ ಹೇಳಿದೆ ಹೀಗೆ ಮಾತಿಗೆ ಮಾತು ಬಂದು ನಿಮ್ಮ ಮನೆಯಲ್ಲಿ ಬಾಳಿದ್ದಾನಲ್ಲ ಅವನ್ಯಾರು ಅಂತ ಕೇಳಿದ್ರು ಅವನ್ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಒಂದೊಂದ್ಸಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನೀವು ನಿಮ್ ಫ್ರೆಂಡ್ಸ್ ಅಲ್ಲಿ ಇಂಥ ಮಾತು ಯಾಕೆ ಬರ್ತು ನನಗಂತೂ ಅರ್ಥ ಆಗಲ್ಲ ನನಗೆ ಗೊತ್ತಾಗ್ತಿದೆ ಅವನು ಯಾರು ಅಂತ ಅದರಲ್ಲೇನು ಸಂಶಯ ಇರಕ್ಕೆ ಅವಕಾಶನೇ ಇಲ್ಲ ಅನ್ಸುತ್ತೆ ಓಹೋ ಅದಿರ್ಲಿ ನೀನ್ ಯಾಕೆ ಈಗ ಉಪವಾಸ ಮಾಡ್ತಿದ್ಯಾ ಹೇಳು ಮಾಧುವಿನ ಮದುವೆ ಮಾಡ್ಕೋತೀಯಾ ಅಂತ ಅವನು ಕೇಳಿದ್ಯಾ ಅವನ್ ಮದುವೆ ಮಾಡ್ಕೊಂಡೆಷ್ಟು ಬಿಟ್ಟರೆಷ್ಟು ನಂಗೆ ಮೈಯಲ್ಲಿ ಸರಿ ಇಲ್ಲ ಅದಕ್ಕೆ ಊಟ ಮಾಡ್ತಿಲ್ಲ ಇದು ಒಳ್ಳೆ ಹುಡುಗಾಟ ಹೋಗ್ತಾ ಇದೆ ಒಬ್ಬೊಬ್ಬರು ಒಂದೊಂದ್ ತರ ಅನ್ಕೊಂಡಿದೆ ಇಲ್ಲ ನಂಗೆ ಗೊತ್ತಿರೋದು ಹೇಳ್ತೀನಿ ಕೇಳಿ ಮಾಧವಿನ ಮದುವೆ ಆಗು ಅಂತ ನಾನು ಕೇಳಿದ್ ನಿಜ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿ ಏನೋ ತೊಂದರೆ ಅಳ್ಕೊ ಇದೆ ಅನ್ಸುತ್ತೆ ಮಾನಸಿಕವಾಗಿ ನಾವು ಅವನ ಸಹಾಯ ಮಾಡ್ಬೋದು ತುಂಬಾ ಒಳ್ಳೆಯವನು ಅವನಿಷ್ಟು ಮಗು ತರ ಮನುಷ್ಯ ಗೊತ್ತಾ ಸರಿ ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತೀವಿ ಮಾಡ್ ಆಮೇಲೆ ನಾಳೆ ನಾಡಿದ್ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಗದ್ದೆ ನೋಡಕ್ ಬರ್ತಾ ಇದ್ದಾರೆ ಈ ಸಲ ನನಗೆ ಆದರ್ಶ ರೈತವಾಗಿ ಬರೋ ಚಾನ್ಸ್ ಇದೆ ಅದ್ಯಾಕೆ ಹಿಂಗಾಡ್ತಿ ಹೆಂಡ ಕುಡ್ದ್ ಮಂಗ್ ನಂಗೆ ನಿನ್ ಮದ್ವೆ ಆಗಕ್ಕೆ ಯಾರ್ ಕಾದ್ ಕುಂತವ್ರೆ ಗಬ್ಬುಳ ಅಲ್ಲವ್ವ ಉಂಡೆ ಕುಂತವ್ರೆ ಉಣ್ಣು ಅಂತ ಹೇಳ್ಬಾರ್ದ ಯಾಕೆ ಹಿಂಗಾಡ್ತಿ ನೀ ನಂಗೆ ಮದುವೆ ಆಗ್ಬೇಡ ಬ್ಯಾಲ ನಂಗೆ ಅವನ್ ನೋಡೋಕ್ಕಾಗಲ್ಲ ನೀನು ಅವ್ರ ಜೊತೆ ಮಾತಾಡ್ತೀಯಾ ಅದನ್ನದನ್ನೇ ವಡ್ಕಲ್ ಮಾಡ್ಕೆ ಹಂಗೆ ಬಡ್ಕೊಂಡು ಯಾಕೆ ಸಾಯ್ತಿ ದರಿದ್ರೆ ಹೆಂಗ್ಸೆ ಒಂದ್ಸಲ ಹೇಳಿದ್ರೆ ಕಿವಿ ಕೇಳಲ್ಲ ಶನಿ ನನ್ ಮೇಲೆ ಕೋಪನ ಇಲ್ಲಪ್ಪ ನಿಮ್ ಮೇಲೆ ಯಾಕೆ ಕೋಪ ಹಂಗಾರೆ ನಂಗೆ ಅಂಗಿ ಕೊಡಲ್ಲವ್ರ ನಾನ್ ಕೊಟ್ಟೇನೋ ಅವ್ರು ಕೊಟ್ರೇನೋ ಅವ್ರ ಹತ್ರನೇ ಇಸ್ಕೋ ಹಂಗಾರೆ ನೀವು ಉಣ್ಣಕ್ಕಿಲ್ಲವ್ರ ಹಸುವಾಗಿಲ್ಲ ಬೆಲ್ಲ
ನೀದ್ನೆಲ್ಲ ಹಚ್ಚಿಕೊಂಡು ತಲೆ ಕೆಡಿಸ್ಕೋಬಾರ್ದು. ಬರ್ತೇನ್ರಿ, ಏನ್ ಮಾಡ್ತೀರ ಮಾಡಿ. ಏಯ್ ಮಾದೇವಿ, ನಿಂಗೇನಾಗ್ತೈತಿ ತಿಳಿಯಕಿಲ್ವಾ? ಏನು ನನ್ ಮೇಲೆ ಜೋರ್ ಮಾಡ್ತಿ? ನೀನ್ ಇಂಥ ದಡ್ಲೌಡಿ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾಕೋ ನನ್ ಬೈತಿ? ನಿಂಗೇನ್ ತಲೆಗಿಲ್ಲ ನೆಟ್ಗಿಲ್ವಾ? ಅವಾರ್ತಾವ್ ಏನಂತ ಹೇಳ್ದಿ? ನೀನೇನು ಯಾರು ಕಾಣದ್ ಕರಿಬೇಕಿ ಅಲ್ಲ ಅಂತ. ನೀನ್ ಮಾತಾಡಿದ್ರೆ ನನ್ ಮೈಯೆಲ್ಲ ಉರಿ ಬರ್ತೈತಿ. ಏನ್ ಹೇಳ್ದಿಯೋ ಏನ್ ಬಿಟ್ಟಿಯೋ, ನೀನ್ ಗಾನ ನನ್ ಮದ್ವೆ ಆಗ್ಬೇಕು, ಚಮಡ ಸುಲಿತೀನಿ. ಸುಲಿ 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 ಕಾಣುತ್ತೆ. ಅವರೇ, ಈ ಪಟ ಕಬ್ಬು ಮನ ಮನೆ ಬೆಳೆದೈತ್ರಿ. ಪಟ್ಟಣದ ಗೊಬ್ಬರ ಹಾಕಿದ ನಾಲ್ಕೇ ದಿನಕ್ಕೆ ಹಚ್ಚ ಕಣ್ ತುಂಬತೈತಿ. ಇನ್ ಒಂದೇ ಸಲ ಪಟ್ಟಿ ತೋಡಿ ನೀರ್ ಹಾಯಿಸಿದ್ರೆ ಕೆಲಸ ಮುಗೀತು. ಹಿಂಗೆ ಬೆಳೀತಾ ಇದ್ರೆ ಮನಸ್ಸಿಗೆ ಹಳಾರ ಅನಿಸ್ತೈತಿ. ಅವರೇ, ಗದ್ದೆಗೆ ಪಟ್ಟಿ ಹಾಕಿದ್ದೆ ಹಾಕಿದ್ದು, ಅದ್ರ ಕದ್ರ ಬೇರೆ ಆಗೈತಿ ನೋಡ್ರಿ. ಹಸ ಕರುಗಳಿಗೆ ಹುಲ್ಲಿನ ಬರ ಇಲ್ಲ. ಹಾ, ಈ ಸರ್ತಿ ಆ ಹೊಸ ಆಕಳು ಗಬ್ಬಾಗೈತಿ ಗೊತ್ತಾ? ಇನ್ನೇನು ಎರಡೋ ಮೂರೋ ತಿಂಗಳಾಗೆ ಈ ಮನೆಯಾಗ ಹತ್ತು ಆಕಳಾಗ್ತವೆ. ಸರಿ, ಹೋಗಿ ಕೆಲಸ ಮಾಡಿ. ಅವರೇ, ಏನು ಬೆಲ? ನಾನ್ ತಪ್ಪು ಮಾಡಿದ್ರೆ ಹೊಡೀರಿ, ಕೊಂದಾಕಿ ಹಸ್ಕೊಂಡಿರಬೇಡಿ. ನಾನು ಹಸ್ಕೊಂಡಿದ್ದೆ ನಿನ್ಗೇನು? ಯಾವಾಗಲಾದ್ರೂ ಒಂದ್ಸಲಿ ಉಪವಾಸ ಮಾಡಿದ್ರೆ ಮೈಗೆ ಒಳ್ಳೇದಂತೆ ಬೆಲ. ನನ್ನ ಕಾಲೇನಾದ್ರೂ ಗುಣವಾಗ್ಲಿ ಬಿಡು. ನಾನು ಉಣ್ಣಿಲ್ಲ ಅಂತ ಬೇಸರ ಪಡ್ಬೇಡ. ನಾನು ಯಾಕಕ್ಕೆ ಸಂಕೋಚ ಪಡ್ತೀಯ ಬೆಲ? ಅನ್ಸಿದ್ದನ್ನ ಹೇಳು, ನನ್ನ ಹತ್ರನೂ ಸಂಕೋಚನ. ನೀವ್ ಹೇಳೋದ್ ತಿಳಿತ್ರವ, ಆದ್ರೆ ಎಲ್ಲಾನು ಹೇಳಕ್ಕಾದತ್ರ ನೀವೇ ಹೇಳಿ. ಆದತ್ರ ಒಂದ್ಸಲ ಪ್ರಯತ್ನ ಮಾಡಿದಲ್ಲ, ಅದಕ್ಕೂ ಮೊದಲು ನಾವೊಂದ್ ಹೇಳ, ನಿಮಗ್ ಸಂತೋಷ ಆಗೋದಾದ್ರೆ ನಮ್ಮ ಮದುವೆ ಆಗ್ತೀನಿ. ಹೌದೇನು? ತುಂಬಾ ಸಂತೋಷ. ಇದು ಮಾಡಿ ಸ್ವಲ್ಪ ಇರವ. ನಾನು ಒಂದು ಹುಡುಗಿನ ಮೆಚ್ಕೊಂಡಿದ್ದೆ. ಅಗಸೆಮನೆ ರಾಮವನ್ ಮಗಳು ಚಂದ್ರಿ ಅಂತ. ಅವಳನ್ನು ಬಿಟ್ರೆ ಈ ಜಗತ್ನಾಗ ನನಗೆ ಬೇರೆ ಯಾರು ಇರಲಿಲ್ಲವ. ಹೂ ಕಂಡ್ರೆ ಹೂವು, ಹಣ್ಣು ಕಂಡ್ರೆ ಹಣ್ಣು, ಎಲ್ಲ ಅವಳ ಜೊತೆಯಾಗಿ ಹಂಚ್ಕೋಬೇಕು ಅನ್ನಿಸ್ತಿತ್ತು. ಒತ್ತು ಮೂಡನ್ನು ನೋಡಿದ್ರೆ ಅವಳ ಜೊತೆಯಾಗಿ ನೋಡಬೇಕು ಅನ್ನಿಸ್ತಿತ್ತು. ಬೆಳೆದಿಂಗಳನ್ನ ಒಟ್ಟಿಗೆ ಕುಡಿಬೇಕು ಅನ್ನಿಸ್ತಿತ್ತು. ಏಟು ಒಳ್ಳೆಯವಳಾಗಿದ್ಲವ ನಮ್ಮ ಚಂದ್ರೆ. ಒಂದು ಉಸಿರಾಗಿದ್ವಿ, ಒಂದೇ ಜೀವ ಆಗಿದ್ವಿ. Thank you.
ಏನಾಯ್ತು ಗೊತ್ತಾ ನನ್ನ ತಾಯಿ? ಒಬ್ಬ ಸೂಟ್ ಬೂಟನ ಹುಡುಗ ಬಂದ, ಆಕೆ ಇರ್ಲಾರ್ದು ಅಂತ ತಿರುಗಿ ತಿರುಗಿ ನೋಡಿದೆ. ಆಕೆ ಚಂದ್ರೆ ಆಗಿದ್ಲು. ಆಮೇಲೆ ಚಂದ್ರೆ ನನ್ನ ಒಳಾಗ್ಲಿಲ್ಲವ, ನನ್ನ ಪಾಲಿಗೆ ಚಂದ್ರೆ ಸತ್ತೋದ್ರು. ನಂಗೆ ನೇನವ ಉಳ್ದೈತಿ ಜಗತ್ನಾಗೆ. ಮೂರಾಡಿ ಹೇಳ್ತೀವ್ನಿ, ರೈತಪ್ಪಿ ಕೆಲಸ ಮಾಡ್ತೀವ್ನಿ. ನೀವಿಲ್ದೆ ಹೋಗಿದ್ದಿದ್ರೆ ನಾ ಸತ್ತೆ ಹೋಗ್ತಿದ್ದೆ. ನನ್ನಿಂದ ನಿನ್ಗೇನಂತದಾಗಿದ್ದ ನನ್ ಕಂದೆ ನಿಂಗೆ ಯಾಕೆ ಇಷ್ಟು ಪ್ರೀತಿ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡ್ರವ ಆ ಮಾತು, ನನಗೂ ಒಂದು ಮದುವೆ ಮಾಡಿಬಿಡಿ, ಇಲ್ಲೇ ಇದ್ಬಿಡ್ತೀನಿ. ಹಾಲು ಕುಡಿರಿ. ನಿಮ್ಗೆ ಎಷ್ಟು ಎಕರೆ ಇದೆ ಗೊತ್ತು? ಆ ಪ್ಯಾಡಿ ನೋಡಿದಲ್ಲ, ಅದೊಂದು 40 ಎಕರೆ. ಈ ಇಯರ್ ಒಂದು 10 ಎಕರೆ ಆ್ಯಡ್ ಮಾಡ್ತಾ ಇದ್ದೇನೆ. ಬನ್ನಿ ಕುತ್ಕೊಂಡು ಬನ್ನಿ. ಈಗ ನಾನು G20 ಹಾಕ್ತಾ ಇದ್ದೇನೆ. ಇಲ್ಲಿವರೆಗೆ ಹೈಬ್ರಿಡ್ ಟ್ರೈ ಮಾಡಿದೆ, ಸರಿ ಹೋಗ್ಲಿಲ್ಲ. ನೀವು ಕನ್ವೆನ್ಷನಲ್ ರೀತಿಯಲ್ಲೇ ಬೆಳೆದ್ರು ಕೂಡ ಎಕರೆಗೆ 30 ಕ್ವಿಂಟಾಲ್ ಬೆಳೆ ತೆಗೆದಿದ್ದೀರಾ, ಇಟ್ಸ್ ಮಾರ್ವೆಲಸ್. ನಿಮ್ಮಲ್ಲಿ ಯಾರು ಆಳುಗಳು ಕಾಣಿಸ್ತಾ ಇಲ್ವಲ್ಲ, ಬಹಳ ಜನ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಓ ಬನ್ನಿ ಬನ್ನಿ ಹಲಗತ್ನವ್ರೆ, ಬನ್ನಿ ಕುತ್ಕೊಳ್ಳಿ. ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಬಂದಿದ್ದಾರೆ. ಇವರು ಹಲಗತ್ನವರು, ನನ್ನ ಸ್ನೇಹಿತರು. ಇವರೆಲ್ಲ ನನ್ನ ಗದ್ದೆ ನೋಡ್ಲಿಕ್ಕೆ ಬಂದಿದ್ದಾರೆ ಹಲಗತ್ನವ್ರೆ. ನಿಮ್ಮಲ್ಲೇನು ಕೂಲಿಗಳು ಅವರು ಕಾಣಿಸ್ಲಿಲ್ವಲ್ಲ? ಇದಾರೆ ಇದಾರೆ ಕೂಲಿಗಳು ಇದಾರೆ. ಇವರಲ್ಲಿ ಮೇಸ್ತ್ರಿ ತರ ಒಬ್ಬಿದ್ದಾನೆ, ಒಳ್ಳೆ ಕೆಲಸಗಾರ. ಇಲ್ಲ ಎಲ್ಲ ಇದ್ದ ದಲ 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 ಬಾಯ್ಲ. ಏನೇ ಕೆಲ್ಸಗಾರ, ಸುಖವಾಗಿದ್ದೀಯಾ? ಏನ್ ಸಮಾಚಾರ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀಯಾ. ನೀನ್ ಯಾವ ಕಡೆನೋ ಯಾವಾಗ್ಲೂ ಇದೇ ಕೆಲಸ ಮಾಡ್ತಿದ್ಯಾ? ಹೋರಿ, ನಾ ಹುಟ್ಟದಾಗಿಂದ ಇದೇ ಕೆಲಸ ಮಾಡ್ತೀವಿ. ಇವಳು ಗಿರಿಜಾ, ನನ್ನ ವೈಫ್. ಇವರು ಗೃಹಲಕ್ಷ್ಮಿ ಇದ್ದಾಗೆ ಶಂಕರ್ ಅವರ ಬಲಗೈ. ನೀವು ನೇರವಾಗಿ ಯಾಕೆ ಮಾತಾಡಲ್ಲ, ವಿಚಿತ್ರವಾಗಿ ಮಾತಾಡ್ತೀರಿ ಹಲಗಪ್ಪ. ಬ್ಯಾಲನ್ ಊರು ಹೆಸರು ಎಲ್ಲ ಬೇಕಲ್ವಾ? ನನ್ನ ಕೇಳಿ ಹೇಳ್ತೀನಿ. ಆದ್ರೆ ಬ್ಯಾಲನ್ ಊರು ತಗೊಂಡು ನಿಮ್ಗೆ ಏನಾಗ್ಬೇಕಾದ್ರೆ ಇವಳಿಗೆ ಹಬ್ಬಕ್ಕೆ ಮದುವೆ ಅಂತ. ಯಾರ್ದು? ನಿಂದ? ಏನಂದೆ? ನಂಗ್ ಮದುವೆ ಬೇಡ. ಮತ್ತ್ಯಾಕೆ ಗದೆ ದಂದಂಗ್ ಕುಣ್ಕೋತ ಅವ್ವರ ಹತ್ರ ಆಗ್ತೀನಿ ಅಂದಿ? ಸಿಗಾಬಾಯಿ ಮುಚ್ಕೊಂಡಿರಕ್ಕಾಗ್ದ? ಅವ್ವರ ಹತ್ರ ನಾನೇನ್ ಅಂದಿಲ್ಲ. ನಿನ್ ತಲೆ ನೆಟ್ಗಿಲ್ಲನು? ನಿನ್ ತಲೆನ ನೆಟ್ಗಿಲ್ಲ. ನನ್ ಮದ್ವೆ ಆಗ್ತೀಯ ಅಂತ ಯಾರು ಕೇಳಿಲ್ಲ, ಅದಕ್ಕೆ ನಾನ್ ಮದ್ವೆ ಆಗಲ್ಲ ಅಷ್ಟೇ. ಹಂಗಾರೆ ಅವ್ವರ್ ಮಾತು ಕಸಕ್ಕಿಂತ ಕಡೆ ಅಂತ ಆತು. ನಾನೇನ್ ಅವ್ವರ ಹತ್ರ ಹೇಳಿಲ್ಲ. ಹೌದಾ, ಮದ್ವೆ ಆಗ್ತೀನಿ ಅಂದಿಲ್ವಾ? ಹಂಗಾರ ನಿನ್ ಮದ್ವೆ ಆಗಲ್ಲ. ಇಲ್ಲ ಇಲ್ಲ, ಎಷ್ಟಲ್ಲ ಹೇಳ್ಬೇಕು ನಿಂಗೆ ಕತ್ತೆ ಮುಂಡೆ? ಮದ್ವೆ ಆಗ್ತಿದ್ರು ಹೇಳ್ಬಿಡ್ತೀನಿ. ಆಗ್ತೀನಿ. ಅವರು ತುಂಬಾ ಒಳ್ಳೆಯವರು ಮದುವೆ. ನಾವಿಬ್ರು ಸುಖವಾಗಿರ್ಬೋದು ಅಂತ ಮದ್ವೆ ಗೊಪ್ಪಿಸಿದ್ರು. ನಂಗೇನೇನೋ ನೆನಪಾಗ್ತೈತಿ ಮಾದೇವಿ, ನೀ ನನ್ನ ಮದ್ವೆ ಆಗ್ತೀಯ. ಆದ್ರೆ ನೀ ಸುಖವಾಗಿರ್ತೀಯ ಅಂತ ನನಗೆ ಅನುಮಾನ ಬರ್ತೈತಿ.
ಹೀಗಂದೆ ಅಂತ ಬೇಸರ ಪಟ್ಕೋಬೇಡ. ಬೆಲ ಬಾ ಹೋಗೋಣ ಮದುವೆ ಬಾರೆ ಹೊತ್ತಾಯ್ತು. ಕರಿಯವನ ಗುಡಿತಾವ ಅರಳ್ಯಾವೇ ಬಿಳಿ ಹೂವು ಸೀಮೆಯ ಜನ ಕುಣಿದು ನಕ್ಕಾಂಗದ ಕುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ ಅರೆಯದ ಬಲೆಯಲ್ಲಿ ಸಿಕ್ಕಾಂಗದ ಊರಿಂದ ನಾಲ್ಕು ಹೆಜ್ಜೆ ಹಾಕಿದರೆ ಕಾಣ್ತೈತೆ ಚೆಂದಾಗಿ ಕರಿತಾಳೆ ಐರಾವತಿ ಮಳೆಗಾಲ ಬಂದಾಗ ಮೈ ಮರೆತು ಹರಿದವಳು ವ್ಯಾಸಾಗೆ ಬಸವಳಿದ ಐರಾವತಿ ಕರಿಯವನ ಗುಡಿತಾವ ಪಣ ತೊಟ್ಟು ಗೆದ್ದವರು ಇನ್ನೂ ಬದುಕೆ ಅವರೇ ಸರದಾರರು ಸಟ್ಟೊಡೆದು ಪಡಿದಾಡಿ ಉಯ್ಯಾಲೆ ತುಯ್ದಾಡಿ ಮನಸಾರೆ ಮೆಚ್ಚಿಸಿದ ಸರದಾರರು ಕೇಳೈತೆ ಕೇಳಾಕೆ ನಾನಿಲ್ಲ ಊರೊಳಗೆ ಕಜ ನಡೆದ ದಿನದಿಂದ ಕೆಂಪಾಗಿ ಹರಿದವಳೆ ಕಜಗಳ ಮಾರಾಣಿ ಐರಾವತಿ ಅರಳ್ಯಾವೇ ಬಿಳಿ ಹೂವು ಸೀಮೆಯ ಜನ ಕುಣಿದು ನಕ್ಕಾಂಗದ ತುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ ಅರೆಯದ ಬಲೆಯಲ್ಲಿ ಸಿಕ್ಕಾಂಗದ ಸಭಿಕರೆ ಶಂಕರ್ ಅವರಂತಹ ರೈತರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ರೂ ಸಾಲದು. ಉದ್ಯೋಗ ಕೇವಲ ನೌಕರಿಯಲ್ಲಿದೆ ಅನ್ನೋ ಭಾವನೆಯನ್ನ ಇವರು ಹೋಗಲಾಡಿಸಿದ್ದಾರೆ. ಇವರಿಗೆ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಾನ್ಯರೇ ಹಾಗೂ ಬಂಧು ಭಗಿನಿಯರೇ, ನಿಮ್ಮ ಈ ಪ್ರೀತಿ ವಿಶ್ವಾಸ ನನ್ನನ್ನು ಇವತ್ತು ಮಂತ್ರಮುಗ್ಧನನ್ನಾಗಿ ಮಾಡಿದೆ. ನನ್ನ ಹೊಲಗದ್ದೆ ಕೆಲಸ ನಿಮ್ಮ ಈ ಪ್ರೋತ್ಸಾಹದಿಂದ ಹೆಚ್ಚು ಹೆಚ್ಚು ಸರಾಗವಾಗಿ ನಡೆಯುತ್ತದೆ ಎಂದು ನಂಬಿದ್ದೇನೆ. ಹಳ್ಳಿಯ ತರುಣನಾದ ನನಗೆ ನನ್ನ ಮನೋಧರ್ಮದ ಪ್ರಕಾರವೇ ಕೆಲಸ ಮಾಡಿ ಸಾರ್ಥಕ ಪಡೆಯಬೇಕೆಂಬ ಹಂಬಲವಿತ್ತು. ಅದು ಇಂದು ಕೈಗೂಡಿದೆ. ನಿಮ್ಮ ಈ ನೆಲೆಮೆಗಾಗಿ ನಾನು ನಿಮ್ಮನ್ನು ಇನ್ನೊಮ್ಮೆ ನಮಸ್ಕರಿಸುತ್ತೇನೆ. ಕನ್ಗ್ರಾಚುಲೇಷನ್. ಥ್ಯಾಂಕ್ ಯು. ಇವರ ಘಟ್ಟಪ್ಪ ಅಂತ ಬಹಳ ದಿವಸದಿಂದ ನಮ್ಮ ಸ್ನೇಹಿತರು. ನಾನು ತಮ್ಮನ್ನು ನೋಡಬೇಕು ಅಂತ, ತಮ್ಮ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಸುಮಾರು 600 ಮೈಲಿ ದೂರದಿಂದ ಬಂದಿದ್ದೀನಿ. ನೀವು ನನ್ನನ್ನು ಮರ್ಥ ಕಾಣಿಸುತ್ತೆ, ನೆನಪು ಮಾಡ್ಕೊಳ್ಳಿ. ಶಂಕರ್, ತೀರ್ಥಹಳ್ಳಿ ಹೈಸ್ಕೂಲ್ನಲ್ಲಿ ನಾವಿಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ವಿ. ನಾನು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಕಿತಾಪತಿ ಮಾಡ್ತಾ ಇದ್ದೆ. ಸಿ ಎಂ ಎಸ್ ನನ್ನನ್ನು ಒಕ್ಕಂಡು ರಾಕ್ಷಸ ಅಂತಿದ್ದ. ಮರ್ತ್ಬಿಟ್ರ? ಗೊತ್ತಾಯ್ತು ಗೊತ್ತ, ನಾ ಬರ್ತೇನೆ ಈಗ. ಬರ್ರ.
ಈಗಲಾರು ನನ್ನ ಜೊತೆ ಬಂದ್ಬಿಡು, ಅವ್ರ ಕತೆ ಮುಗಿಸ್ಬಿಡ್ತೀನಿ. ಯಾರ ಕತೆ ಮುಗಿಸ್ತೀಯ? ಹೋಗತ್ತಾ? ನಿನ್ನ ಮನೆ ಬಿಟ್ಟು ಬಂದಾಗಿನಿಂದ ನನ್ನ ಅದೃಷ್ಟವೇ ಪಾಡಿಲ್ಲ. ನನ್ನ ಜೊತೆ ಮಲಗೋಕ್ಕಿಂತ ಮುಂಚೆನೆ ನೀನು ಓಡ್ ಬಂದ್ಬಿಟ್ಟೆ. ನಾನು ಬಿಡೋದಿಲ್ಲ, ತೀರ್ಕೊಂಡೆ ತೀರ್ಕೊಂತೀನಿ. ನಾನು ಚಾಲು ಮಾಡಿದರೆ ನಡೆಯಕ್ಕಿಲ್ಲ, ಧೂಳಿ ಪಡ ಮಾಡ್ಬಿಡ್ತೀನಿ. ನೀ ಎಷ್ಟು ಗಟ್ಟಿಗೆ ಅಂತ ಗೊತ್ತು? ಈಗಲೂ ಬಾ, 100 ರೂಪಾಯಿ ಕೊಡ್ತೀನಿ. ಮಾದೇವಿ ಬಾತು 50 ರೂಪಾಯಿ. ಮಾಡ್ತೇನೆ. ಕಂಗ್ರಾಟ್ಸ್ ಶಂಕರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬರೀ 4-5 ವರ್ಷದಲ್ಲೇ ಮಾಡೆಲ್ ಫಾರ್ಮರ್ ಆಗಿ ಆರ್ಸ್ ಬರೋದು ಅಂದ್ರೆ ಫ್ಯಾಂಟಾಸ್ಟಿಕ್. ಬರೀ ದುಡಿಮೆ ಮಾಡಿದ್ರೆ ಏನು ಆಗಾಕಿಲ್ಲ, ಶಂಕರ್ದು ಸ್ಪೆಷಲ್ ದುಡಿಮೆ. ವ್ಯವಹಾರ ಗೃಹ ಚಿಂತನ ಮತ ಎಲ್ಲಿ ಹಣ ಇರುತ್ತೋ ಅಲ್ಲಿ ಗೃಹ ಇದ್ದೇ ಇರುತ್ತೆ. ನಾನು ಶೆಟ್ಟಿಯಾಗಿ ಮಾತನ್ನ ಹೇಳ್ತಾ ಇದ್ದೇನೆ, ಬರೀ ದುಡ್ಡಿದ್ರೆ ಏನು ಏನಿಲ್ಲ. ಈಗಿನ ಕಾಲದಲ್ಲಿ ಮೋಸ ಮಾಡದೆ ಇದ್ರೆ ಎಲ್ಲರಿಗೂ ಕಿವಿ ಕಾಸಿರಲ್ಲ. ಜನನ ಕೆಲಸಕ್ಕೆ ಹಚ್ಚಿ ದುಡಿಸೋ ವಿದ್ಯೆ ಗೊತ್ತಿರ್ಬೇಕು. ಅದು ನೋಡ್ರಿ ಮುತ್ತಿನಂತ ಮಾತು, ಶಂಕರ್ ಗೊತ್ತು ದುಡಿಸೋ ವಿದ್ಯೆ. ಅವ್ರ ಹತ್ರ ದಾಲ ಅಂತ ಒಂದು ಪ್ರಾಣಿ ಐತಿ, ಅದು ಹೊಲದಾಗ ಗದ್ದೆಗೆ ಮನೆಗೆ ಕಡೆಗೆ ಮಲಗೋ ಕೋಣೆಗೆ ಸಹಿತ ದುಡಿತೈತಿ. ಏನೋ ಅದನ್ನ ಮಾತಾಡೋದು, ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪಗೆ ಸಿಡ್ಲು ಬಡೀತಂತೆ. ಆ ಬ್ಯಾಲ್ನಿಗೆ ಒಂದು ಬಾಲ ಐತಿ ಅಂತ ಏನಾದ್ರು ನಿನ್ಗೆ ಗೊತ್ತಾ? ಏ ಹಲ್ಗ, ಏನೋ ಮಾತಾಡೋದದು. ಏ ಮಾತಾಡೋದಕ್ಕೆ ಒಂದು ಬುದ್ಧಿ ಮಾತಾಡ್ತಿರೋದು ನಾನು, ನಾನ್ ಸೆನ್ಸ್ ಅಲ್ಲ. ಮಾತಾಡ್ಲಿ ಬಿಡಿ, ಮಾತಾಡ್ಲಿ. ಅವನು ಏನದು ಬ್ಯಾಲನ್ ಬಾಲ? ಬೇರೆಯವರಿಗೆಲ್ಲ ಹೊಡೆಯೋದು ಬಡಿಯೋದು ಹಾದ್ರ ಮಾಡೋದು ಇದೆಲ್ಲ ಸಲೀಸ್ ಆಗ್ಬಿಟ್ಟಿದೆ ಇವನಿಗೆ. ಆ ಬ್ಯಾಲನ್ ಬಾಲ ಕಥೆ ಅದೇನು ಅಂತ ಏನಾದ್ರೂ ನಿಮ್ಗೆ ಗೊತ್ತಾ? ಏನೋ ಅದು ಕತೆ ಹೇಳೋ. ಕತೆನ ಬ್ಯಾಲನ್ ಬಾಲ ಹೇಳೋ. ನನಗ್ಯಾಕಪ್ಪ ಊರು ಸಾದರಿ, ನೀನಾತು ನಿನ್ ಸಂಸಾರ ಆತು ನಿನ್ ಬ್ಯಾಲ ಆತು ನಿನ್ ಹೆಂಡತಿ ಆತು. ಈ ಸಲ ಪೈರ್ ಚೆನ್ನಾಗಿ ಬಂದಿದ್ದೆ, ನಿನಗೆ ಕಸ ಮಾಡ್ಕೊಡ್ತೇನೆ ದೇವ್ರೆ. ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ, ಥ್ಯಾಂಕ್ ಯು ವೆರಿ ಮಚ್. ಬ್ಯಾಲಾ ಅಂತ ಕರೆದ್ರೆ ಕೇಳಿಸಲ್ವಾ? ನಿನ್ ನಿಜವಾದ ಹೆಸರು ಹೇಳಕ್ ಏನಾಗತ್ತೆ ನಿನಗೆ? ಇದ ಆಕಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸಿದೆ? ಮರ್ಗೆಗೆ ನೀರ್ ಹಾಕಿದೆ? ನಿನ್ನೆ ಕೇಳ್ತಾ ಇರೋದು ಬೇವಾರ್ ಸಿಂಹಂಗಲ್ ಮಗನೇ. ಯಾಕೆ ನಾನು ಹೇಳದ್ ಕೇಳಿಸ್ತಾ ಇಲ್ವಾ? ನನ್ನ ಮಾತಂದ್ರೆ ಕಸಕ್ಕಿಂತ ಕಡೆ ಅಲ್ವಾ ನಿನಗೆ? ಯಾರೋ ನಿನಗೆ ಸಂಬಳ ಕೊಡ್ತಾ ಇರೋದು ಲೋಫರ್ ಸೂಳೆ ಮಗನೇ. ಮರ್ಗೆಗೆ ನೀರ್ ಹಾಕದೆ ಇದ್ರೆ ಹೇಗೆ ಇಟ್ಕೊಳ್ಳೋದು ನಿನಗೆ? ಅಲ್ಕ ಸುವಾರ್ ಯಾಕೆ ಹಂಗ ನೋಡ್ತೀಯ? ಮಾಡ್ಕೋ ಸುಳೆ ಮಗನ. ನನ್ ಮುಟ್ತೀಯ ಸುವಾರ್ ಸುವಾರ್ ಇಡಿಯಟ್ ಇಡಿಯಟ್ I will kill you now. ಬಂದಾಗ್ತಾನೆ ಬಂದಾಗ್ತಾನೆ. ಪಾಸ್ ಇಡಿಯಟ್ ಸುವಾರ್ ಸುಳಮ್ಮ.
ನಾನು ಹೀಗೆ ವರ್ತಿಸೋದಕ್ಕೆ ಫೂಲ್ ಅಲ್ಲ ಗೊತ್ತಾ? ಅವನೇನ್ ಕೆಲಸ ಮಾಡ್ತಾನೆ, ಅವನಿಂದ ಈ ಫಾರ್ಮಿಗೆ ಏನ್ ಸಹಾಯ ಆಗ್ತದೆ ಅದೆಲ್ಲ ನನಗೆ ಗೊತ್ತು. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಗೊತ್ತಾ? ನನಗೆ ಮೈಸೂರಿನಲ್ಲಿ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ. ಕೆಲಸಕ್ಕೆ ಬಾರದ ಬೇವಕೂಫ್ಗಳೆಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಒಂದಿಲ್ಲ ಒಂದು ರೀತಿಯಲ್ಲಿ ನನ್ನಿಂದ ನಿನ್ಗೇನು ಸಹಾಯ ಮಾಡಕ್ಕಾಗಲ್ಲ. ನನ್ನ ಮರ್ತ್ಬಿಡು, ಆ ಗದ್ದೆ ತಂಟೆಗೆ ಹೋಗ್ಬೇಡ. ನೀನು ಯಾಕೆ ಎಲ್ಲ ತರ ಮಜಾ ಮಾಡ್ಕೊಂಡಿರ್ಬಾರ್ದು ಗಿರ್ಜಾ? ಗಿರ್ಜಾ, ಗಿರ್ಜಾ ವಾ. ಬ್ಯಾಲ ಕಾಣಿಸ್ತಿಲ್ಲ, ಹೋಗ್ಲಿ ಬಿಡು ಮಾಧವಿ. ನಮ್ಗೆ ಯಾಕ ಅಂತಂತೆ ಎಲ್ಲಿ ಹೋದ? ಮಾಧವಿ ಲಾಟಿನ್ ಕೊಡು. ನಿನ್ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು, ಅಂದ್ರೆ ಮನಸ್ಸು ಹಗುರ ಆಗುತ್ತೆ. ಹಾಗೆ ಸುಮ್ಮನಾಗ್ಬಿಡ್ಬೇಡ. ನನ್ನ ಮನಸ್ಸಿನ ತೊಂದರೆಗಳು ನಿನಗೆ ಗೊತ್ತಿಲ್ಲ. ನನ್ನನ್ನು ನೋಡಿ ಹೊರಟೋಗು ಅಂತ ಹೇಳು, ಹೋಗ್ತೀನಿ. ನಾನು ಹೊರಟೋಗೋದಾದ್ರೆ ಎಂದೋ ಹೊರಟೋಗ್ತಿದ್ದೆ. ಹಾಗೆ ಮಾತಾಡ ಗಿರ್ಜಾ, ನಮ್ಮ ಅದೃಷ್ಟ ಚೆನ್ನಾಗಿದೆ. ದೇವ್ರು ನಮ್ಮ ಕಡೆಗಿದ್ದಾನೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಬೇಕಾದ್ದೆಲ್ಲ ನಮಗೆ ಸಿಗುತ್ತೆ. ನಮ್ಮ ಕನಸುಗಳೆಲ್ಲ ನನಸಾಗೋ ಥರ ಇದೆ. ನಮ್ಮ ಮದುವೆ ಆದಾಗ ಏನೆಲ್ಲ ಕನಸು ಕಂಡಿದ್ವಿ, ನಾವು ಸುಖವಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಪ್ರಪಂಚವನ್ನೆಲ್ಲ ಸುತ್ತಾಡಬೇಕು ಅಂತ. ನನಗಂತ ಆಸೆಗಳೆಲ್ಲ ಹೊರಟೋಗಿದೆ. ಏನು ಏನಾಗಿದೆ? ನಾವಿನ್ನೇನು ಜೀವ ಇಟ್ಕೊಂಡಿರೋಕ್ಕಾಗಲ್ಲ. ಈ ಮನೆ ಹೊಲ ಗದ್ದೆ ಎಲ್ಲ ಬಿಟ್ಟು ಹೋಗ್ಬೇಕು ಅಂದಾಗ ಬ್ಯಾಲ ಬಂದ, ಬೆವರ್ಸಿರ್ಸಿ
ಸಸಿಯಿಂದ ಸಸಿಗೆ, ಗದ್ದೆಯಿಂದ ಗದ್ದೆಗೆ ನೀರು ಹಾಕಿ ಬೆಳೆಸ್ದ. ಇಡೀ ಜಾಗಕ್ಕೆ ಜೀವ ಬಂದಾಗಾಯ್ತು. ಜಾನನ್ ದುಡಿಮೆ ಕಣ್ ಕೂಡ್ಲೆ, ಜಾತಿ ಕುಲ ಗೋತ್ರ ಎಲ್ಲ ಮರ್ತಾಯ್ತು. ದುಡಿದೇ ಇರೋ ಮನುಷ್ಯ ಕೀಳು ಅನಿಸ್ತು. ಇಷ್ಟೆಲ್ಲ ದುಡಿದ್ಯಾಲ, ಅವನ ಜೀವನದಲ್ಲಿ ತುಂಬಾ ನೋವಿದೆ ಗೊತ್ತಾ. ಅವನ ನೋವು ಕಡಿಮೆ ಆಗೋವರೆಗೂ ನಂಗೆ ಸಮಾಧಾನ ಇರಲ್ಲ. ಏನು ನೀನು ನನ್ನ ಅನೇಕ ತಪ್ಪುಗಳನ್ನು ಕ್ಷಮಿಸಿದ್ದೀಯ. ನಿಮ್ಗೆ ದುಃಖವಾದ್ರೆ, ನಿಜಕ್ಕೂ ದುಃಖವಾದ್ರೆ ನನ್ನ ಸಮಾಧಾನ ಇರ್ತಾಯ. ಒಂದೆರಡು ಮಾರ್ಗಗಳಿವೆ. ಒಂದು, ನಾನು ಅನಗತ್ಯವಾಗಿ ಪೇಟೆಗೆ ಹೋಗ್ತಿರು. ಎರಡನೇದ್ದು, ಕಾಲಾನುಗುಣ ಮದುವೆ ಮಾಡಿ ನಮ್ಮ ಫಾರ್ಮಿನ ಒಂದು ಚಿಕ್ಕ ಭಾಗ ಕೊಡು. ಈ ನಿಮ್ಮ ಮಗಳಿಗೆ ಸಂತೋಷದ್ದು ದುಃಖದ್ದು ಗೊತ್ತಾಗ್ತದೆ. ನನ್ನ ಮಾತು ನಂಬ್ತೀಯ? ಈಗಾಗಲೇ ಮದುವೆ ಗೊತ್ತಾಗಿದೆ. ವಿವರ್ಸ ಹೇಳಬೇಡ, ನನಗೆಲ್ಲ ಗೊತ್ತು. ಅವರೇ, ಏನು ಬೇಲ? ನನ್ ಕೋಣೆ ಕಡೆ ಹೋಗಿದ್ರ? ಇಲ್ವಲ್ಲ, ಯಾಕೆ? ನನ್ ಪೆಟ್ಟಿಗೆ ಕಾಣಿಸ್ತಾ ಇಲ್ಲ. ನೀವೇನಾರ ಒಳಗ್ ತಂದ್ರ? ಇಲ್ಲ. ಯಾಕೋ ಹೋದ್ರೆ ಹೋಯ್ತು ಬಿಡು. ಅವ, ಇವತ್ ರಾತ್ರಿ ಒಬ್ಬನ್ ಮುಗಿಸ್ಬಿಟ್ರೆ ನಿಮಗ್ ಬಹಳ ತೊಂದ್ರೆ ಆಗುತ್ತೆ ಅಲ್ವರ? ಏನಾಗಿದೆ ನಿಮ್ಗೆ ಬೇಲ? ಯಾಕೆ ಹೀಗೆಲ್ಲ ಮಾತಾಡ್ತೀವಿ? ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ಬಹಳ ಬಹಳ ದೇವಸ್ಥಾನ ಕಂಡಿದ್ದೀನಿ ಬಿಡ್ರವ್ವ. ನನ್ನ ರೂಮ್ನಾಗಿರೋ ಪೆಟ್ಟಿಗೆ ಕಳುವಾಗ್ಬೇಕೆ? ಹುಲ್ಲಿನ ಬಡವೆ ಅಥವಾ ನಾಯಿಗಳು ಬಂದು ಬೊಗಳ್ತವೆ. ನಾನು ಗದ್ದಲ್ಲಿದ್ರೆ ಅಲ್ಲೂ ಬಂದು ಹುಂಚಾಗ್ತವೆ. ದೇವರೇನಾರ ಇದನ್ನ ಮಾಡಿಸಿದ್ರೆ ಅವನ ಕೆರ ತಗೊಂಡು ಹೊಡಿದ. ನೀನ್ ಹೇಳ್ತಿದ್ಯೋ ನಾ ಒಂದು ಅರ್ಥ ಆಗ್ತಿಲ್ಲ ಬೇಲ. ನೀನ್ ಮಾತಾಡೋದ್ ನೋಡಿದ್ರೆ ಭಯ ಆಗ್ತಾ ಇದೆ. ನನ್ನ ನೋಡಿ ಆದ್ರೆ ನೀನು ಯಾರನ್ನೂ ಮುಗಿಸೋದು ಬಿಡಿಸೋದು ಏನು ಮಾಡ್ಬಾರ್ದು. ನಾನೇನು ಮಾಡಲ್ಲ ನಿಮ್ಮನ್ನು ನೋಡಿದ ಮಗೆ. ನಾನೇನು ಮಾಡಲ್ಲ. ಶೆಣೈ, ಏನ್ರಿ ಯಾವ ಬೀಜ ಹಾಕಿದ್ರೆ ಸರಿ ಬರ್ತಾ ಇಲ್ಲಲ್ಲ? ಆ ಎನ್ಪಿಕೆ ಶುಕ್ಲ ಹಾಕಿದೆ, ಅದ್ ಸರಿ ಬರ್ತಾ ಇಲ್ಲ. ಆಮೇಲೆ ಈಗ ಇಫ್ಕೋ ಹಾಕಿದ್ರೆ ಯಾವಾಗ್ಲೂ ಬೀಜ ಗೊಬ್ಬರದ ವಿಚಾರನೆ ಮಾತಾಡ್ತಿದ್ರೆ ಹೇಗೆ? ರಾಯಲ್ ಸಲ್ಯೂಟ್, ಶಾಂಪೇನ್, ಇವ್ರ ಬಗ್ಗೆ ಮಾತಾಡ್ಬೇಕು. ಹೌದಾ? ನೀವು ಕಬ್ಬಿಣ ಬಣ್ಣ ಅಂತ ಶುರು ಮಾಡಿ, ಇವರು ಗೊಬ್ಬರ ಬೀಜ ಅಂದ. ಒಂದು ಕೆಲಸ ಮಾಡೋಣ. ಟಾಲ್ಸ್ಟೈನ್ ಅಹಿಂಸಾ ತತ್ವದ ಬಗ್ಗೆ, ವಿಟ್ಗೆನ್ಸ್ಟೈನ್ ಭಾಷಾ ತತ್ವದ ಬಗ್ಗೆ, ಅಥವಾ ಪಿಕಾಸೊ ಕಾರ್ನಿಕಾ ಬಗ್ಗೆ ಮಾತಾಡೋಣ. ನನ್ ಪ್ರಕಾರ ಜಗತ್ತಿನೊಳಗೆ ಅತ್ಯುತ್ತಮ ಚಿತ್ರ ಅಂದ್ರೆ ಗರಾನಿಕ, ಹಾಗೇನೆ ಅತ್ಯುತ್ತಮ ನಾಟಕ ಅಂದ್ರೆ ಹ್ಯಾಮ್ಲೆಟ್. ಹೌದೌದು, ಹ್ಯಾಮ್ಲೆಟ್ ನಾಟಕ. ಸರ್, ನಾ ಬರ್ತೇನೆ. ಇಲ್ಲ ಇಲ್ಲ, ನಾನು ಮನೆಗೆ ಬೇಗ ಬರ್ತೇನೆ ಅಂತ ಹೇಳಿದ್ದೇನೆ. ಆ ದಾರಿ ಸ್ವಲ್ಪ ಕೆಟ್ಟ ನೋಡಿ, ಅದಕ್ಕೆ ಬೇಗ ಹೋಗು. ಬರ್ತೇನೆ. ಯಾಕಂತರ ಇದ್ಬಿಟ್ರಿ? ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮತ್ತೆ ಮೀಟ್ ಮಾಡೋಣ. ಮತ್ತೆ ಮೀಟ್ ಮಾಡೋಣ. ಸರಿ, ನಾನೇ ನಿಮ್ಮ ಊರಿಗೆ ಬರ್ತೀನಿ. ಸರಿ, ಬನ್ನಿ. ನಮಸ್ಕಾರ. ಅರೆ, ಇದೀಗ ಒಳಗಿದ್ರೆ ಈಗಿಲ್ಲಿದ್ರ? ನಮ್ಮ ಇಲಾಖೆಯಲ್ಲಿ ಕೆಲವು ಸಲ ಹೀಗೇನೆ. ಓಹೋ, ಎಲ್ಲಿಗೆ ಹೊರಟ್ರಿ? ಮನೆಗೆ. ಯಾವಾಗ್ರು ಇಲ್ಲೇ ಇರ್ತಿರಲ್ಲ, ನಿಮ್ ಜಿಬಿನ ಕೆಲಸ ನೋಡ್ಕೊಳ್ಳೋರು ಯಾರು? ದೇವರು, ಪರಮಾತ್ಮ. ಓ, ಪರಮಾತ್ಮ ಅಂದ್ರೆ ಕೆಲಸ ಮಾಡೋನು. ಆ ಪರಮಾತ್ಮ ಬಂದು ಎಷ್ಟು ದಿವಸ ಆಯ್ತು? ನಿಮ್ ಮಾತಿನ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಗೇನ್ ಬೇಕು? ಆ ಪರಮಾತ್ಮನ ವಯಸ್ಸು ಸುಮಾರು 25-30 ಇರ್ಬೋದಲ್ಲ? ಇಲ್ಲ, 150 ವರ್ಷ. ಬರ್ತೇನೆ.
ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ನನ್ನ ಜೋಗ್ನಲ್ಲಿ ಬರೀ ಕಾಸಿರ್ಲಿಲ್ಲ. ಹಲಗಪ್ಪನವ್ರೆ, ನಾನು ನಿಮ್ಮನ್ನ ಸಹಜರ ರೋಡ್ನಲ್ಲಿ ನೋಡಿದ್ನಲ್ಲ. ಅಯ್ಯೋ ಬಿಡಿ, ನಮ್ಮಂತವ್ರು 1000 ಜನ ಅಲ್ಲಿ. ಅದು ಸರಿ, ನೀವೇನ್ ಮಾಡ್ತಿದ್ರಿ ಅಲ್ಲಿ? ಏನೋ ಬಟ್ಟೆ ಗಿಟ್ಟೆ ಕೊಂಡ್ಕೊಳ್ಳಾ ಅಂತ ಹೋಗಿದ್ದೆ. ಶಂಕರ್, ನಿಮ್ಮ ಮಾಳಿಗೆ ಅಂತ ಕಾಣಿಸುತ್ತೆ ಅಲ್ವಾ? ನೀವೆಲ್ಲಿದ್ರಿ? ಕೂತ್ಕೋಬಹುದಾ? ನೋಡಿ ಕೂತ್ಕೊಳ್ಳಿ. ಅದಲ್ಲಿ ಯಾಕೆ ಮಾತು ಮಾತು ಬೆಚ್ಚ ಬೀಳ್ತೀರಿ? ನಾನ ಇಲ್ವಲ್ಲ, ಯಾಕೆ? ಲೆಟ್ ಅಸ್ ಡ್ರಿಂಕ್ ಲೈಕ್ ಅಪ್ಪರ್ ಕ್ಲಾಸ್ ಅರಿಸ್ಟೋಕ್ರಾಟ್ಸ್. ಇವಾಗ ಬನ್ನಿ, ಅದಕ್ಕೇನಂತೆ ಕುಡಿಯೋಣ. ಲೆಟ್ಸ್ ಡ್ರಿಂಕ್. ಆದ್ರೆ ಅದರ ಜೊತೆಗೆ ನಿಮ್ಮ ಹತ್ರ ಕೊಂಚ ಮಾತಾಡ್ಬೇಕು. ಹೇಳಿ. ಸಂಕೋಚ ಪಟ್ಕೊಳ್ಬೇಡಿ. ಸಂಕೋಚ ಯಾಕೆ? ನೀವಿಬ್ರು ಏನಾದ್ರು ರಾಜಿ ಮಾಡ್ಕೊಳ್ಳಿ. ನೋಡಿ, ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ. ನಾನೇನು ತಪ್ಪು ಮಾಡಿದಂಗೆ ಅನ್ಸಲ್ಲ. ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ರೆ ಕ್ಷಮಿಸಿ, ಲೆಟ್ಸ್ ಫಾರ್ಗೆಟ್ ಅಂಡ್ ಫಾರ್ಗಿವ್. ನಾನು ನಿಮ್ಗೆ ಏನ್ ಬೇಕಾದ್ರೂ ಕೊಡಬಲ್ಲೆ. ಅಗ್ರೀಡ್. ಇನ್ನು ಮುಂದೆ ನಾವು ನೀವು ಸ್ನೇಹಿತರು. ಲೆಟ್ ಅಸ್ ಡ್ರಿಂಕ್. ಐ ಆಮ್ ವೆರಿ ಹ್ಯಾಪಿ. ಚೀರ್ಸ್. ಇನ್ನೊಂಚೂರು ನೀರು ತಗೊಳ್ಳೋದು. ಕರಿಯಾ, ಮಾದ್ಯ ಬನ್ನಿಲ್ಲ. ಇವತ್ತು ದೀಪಾವಳಿ ಹಬ್ಬ, ನಿಮಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೇನೆ. ಆಮೇಲೆ ಇವತ್ತು ಬ್ಯಾಲನ್ ಮದುವೆ, ಇದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಬೇಕು. ಹ್ಮ್, ನಮಸ್ಕಾರ, ಬನ್ನಿ. ಗಟ್ಟಪ್ಪ ಅಂತ, ಶಂಕರ್ ಸ್ನೇಹಿತ. ನೋಡಿ, ಯಾರೋ ಗಟ್ಟಪ್ಪ ಅಂತೆ. ನೀನ್ ಹೇಳಿದ್ನಲ್ಲ, ಗಟ್ಟಪ್ಪ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ರು, ತುಂಬಾ ಒಳ್ಳೆಯವರು ಅಂತ. ಹೌದು, ಇವಳು ನನ್ನ ವೈಫ್ ಗಿರಿಜಾ. ನಮಸ್ತೆ. ನಮಸ್ಕಾರ, ಬನ್ನಿ ಅವಳಿಗೆ. ಒಳ್ಳೆ ಸಮಯಕ್ಕೆ ಬಂದ್ರಿ, ಊಟ ಮಾಡಿ ಬನ್ನಿ. ನಾವೀಗ ತಾನೇ ಊಟ ಮಾಡ್ಕೋತಿದ್ವಿ. ಬಸ್ ನಲ್ಲಿ ತುಂಬಾ ದಣದಿರ್ಬೇಕು. ಹೇಗಿದೆ ಮೈಸೂರೆಲ್ಲ? ಎಲ್ಲ ಚೆನ್ನಾಗಿದೆ. ಊಟಕ್ಕೆ ಏನು ಅವಸರ? ಓಹೋ,
ದೀಪಾವಳಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಎಷ್ಟೊಂದು ಸಂಭ್ರಮ? ನಮ್ಮನೇಲಿ ಬರೀ ಹಬ್ಬ ಅಲ್ಲ, ನಮ್ಮ ಆಳಬ್ಬ ಒಂದ್ ಹುಡುಗಿನ ಮದುವೆ ಅದ. ಬಹಳ ಸರಳವಾದ ಮದುವೆ. ಅವನಿಗೆ ದೇವರು ಸಂಪ್ರದಾಯ ಒಂದಲು ನಂಬಿಕೆ ಇಲ್ಲ. ಒಂದ್ ತಾಳಿ ಕಟ್ಟಿ ಸೀರೆ ಕೊಟ್ಬಿಟ್ಟ. ಕ್ರಾಂತಿ ಯಾವಾಗ ಹೀಗೆ ಕೆಳದರ್ಜೆಯಿಂದ ಪ್ರಾರಂಭವಾಗಬೇಕು. ಮಾರ್ವೆಲಸ್, ಜಸ್ಟ್ ಮಾರ್ವೆಲಸ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ತುಂಬಾ ಹಸ್ತಿರ್ಬೇಕು. ಏನಿ, ಊಟ ಮಾಡ್ತಾ ಮಾತಾಡಿ. ಬನ್ನಿ ಕೂತ್ಕೊಳ್ಳಿ. ನಾನು ಮಾತಾಡ್ಬೇಕು ಅಂತ ಇದ್ದದ್ದು ನಿಮ್ಮ ಆಳಪ್ಪ ಮದುವೆ. ಹೌದು, ಬೇಡ. ಯಾಕೆ? ಯಾಕೆ ಅಂದ್ರೆ ನಾನು ಈ ಕ್ಷೇತ್ರದ ಹೆಸರೆಲ್ಲ ನೋಡಿದ್ದೀನಿ, ಬ್ಯಾಲ ಅನ್ನೋ ಹೆಸರು ಎಲ್ಲೂ ಇಲ್ವಲ್ಲ. ಅವನು ಈ ಕ್ಷೇತ್ರದವನಲ್ಲ. ಸರಿ ಅಮ್ಮ, ಅವನು ಇನ್ಯಾವ ಕ್ಷೇತ್ರದವನಿರಬಹುದು? ಯಾಕೆ ಅಂದ್ರೆ ನನಗೊಂದು ಹುಚ್ಚು ನೋಡಿ, ಇಂತಹ ವಿಚಿತ್ರ ಹೆಸರುಗಳನ್ನ ಅವ್ರ ವಾಸಸ್ಥಳಗಳನ್ನ ಹುಡುಕೋದು. ನೋಡಿ, ನಿಮ್ ಜೊತೆಗೆ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡಿದ್ದೀನಿ. ಸರಿ, ಮಾತಾಡಿ. ತಾವು ನನ್ನ ಕ್ಲಾಸ್ಮೇಟ್ ಅಂತ ಪರಿಚಯ ಮಾಡ್ಕೊಂಡ್ರಿ, ಆದ್ರೆ ತಾವು ಎಂದೂ ನನ್ನ ಕ್ಲಾಸ್ಮೇಟ್ ಆಗಿರಲಿಲ್ಲ. ತಾವು ನನ್ನ ದೂರ ಸಂಬಂಧಿ ಅಂತ ಹೇಳ್ಕೊಂಡ್ರಿ, ಆದ್ರೆ ಯಾವ ರೀತಿಯಲ್ಲೂ ನೀವು ನನ್ನ ಸಂಬಂಧಿ ಅಲ್ಲ. ನೋಡಿ, ಇಂಥ ವಿಷಯಗಳಿಂದ ಬೆಳೀತಾರೆ ನಮ್ಮ ಸ್ನೇಹಕ್ಕೆ ಧಕ್ಕೆ ಬರಬಾರ್ದು ಅಲ್ವಾ? ನೋಡಿ, ನಿಮ್ಮ ಸ್ನೇಹಿತರಾಗ್ಲಿಕ್ಕೆ ನನ್ಗೆ ಸಾಧ್ಯವಿಲ್ಲ. ಸರಿ ಸ್ವಾಮಿ, ನಿಮ್ಗೆ ಈ ವಿಷಯ ಕೇಳಿ ಆಶ್ಚರ್ಯ ಆಗಬಹುದು. ಈಗ ನೀವು ಹೇಳಿದ್ರಿ ನಾ ನಿಮ್ ಕ್ಲಾಸ್ಮೇಟ್ ಅಲ್ಲ ಅಂತ. ಹಾಗೆ ಬ್ಯಾಲ್ ಹೆಸರು ಬ್ಯಾಲ ಅಲ್ಲ, ಆತ ಶ್ರಮಜೀವಿ ಅಂತ ಹೇಳಿದ್ರಿ. ಅದೆಲ್ಲ ಸುಳ್ಳು. ಶ್ರಮಜೀವಿ ಒಂದು ಕುಟುಂಬಕ್ಕೆ ಆತ ಕಳಂಕಪ್ರಾಯ. ನೀವು ಮಾತಾಡೋದು ನೋಡಿದ್ರೆ ನೀವು ಯಾವ ಥರದವರು ಅಂತ ಕೇಳಬೇಕು ಅನಿಸ್ತಿದೆ. ನೀವು ಬಂದಾಗಿನಿಂದ ಇಲ್ಲಿವರೆಗೆ ನೀವು ಯಾತಕ್ಕೆ ಬಂದದ್ದು ಅಂತ ಕಾರಣ ಕೊಟ್ಟಿಲ್ಲ. ನಿಮ್ ನಿಜವಾದ ಹೆಸರು ಘಟ್ಟಪ್ಪನ? ನೀವು ಯಾವ ಕೆಲಸದಲ್ಲಿದ್ದೀರಿ? ಯಾವ ಕಡೆ ನೀನು? ಮಾರ್ವೆಲಸ್ ಲೇಡಿ. ಹೇಳಿಯಮ್ಮ, ಯಾರ್ದೋ ಊರಿಗೆ ಹೋಗಿ ಬಿಟ್ಟು ಮನೆ ಕಟ್ಟೋಕ್ಕಾಗಲ್ಲ, ಯಾವುದೋ ಮನೆ ನುಗ್ಗಿ ಹಾಗೆ ವಾಸ ಮಾಡೋಕ್ಕಾಗಲ್ಲ. ಅದೇ ರೀತಿನಲ್ಲಿ ಯಾರನ್ನು ವಿಚಾರ ಮಾಡದೆ ಏನು ವಿಚಾರ ಮಾಡದೆ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ನಮ್ ಬ್ಯಾಲನ್ನ ಆ ಪ್ರಶ್ನೆ ಕೇಳಬೇಕು ಅನ್ಸಿರ್ಲಿಲ್ಲ, ಆದ್ರೆ ನಿನ್ನ ಕೇಳಬೇಕು ಅನಿಸ್ತಿದೆ. ಯಾರು ನೀನು? ಬನ್ನಿ ಶಂಕರ್, ನಿಮ್ಮ ಶ್ರೀಮತಿಯವರಿಗೆ ಆರೋಗ್ಯ ಕೆಡ್ತಾರೋ ಹಾಗೆ ಕಾಣಿಸುತ್ತೆ. ಹೊರಗಡೆ ಹೋಗಿ ಗಾಳಿ ಮಾತಾಡಿ ಬರೋಣ. ನಿಮ್ಮ ಹೆಂಡತಿ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ? ಅವರೆಲ್ಲೋ ಹೆದರ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ನಾನ್ ನಿಮ್ ಹಿತ ಚಿಂತಕ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆಯೋ ಇಲ್ಲೋ, ಆದ್ರೆ ಅವಳ ಮೈಯಲ್ಲಿ ಸರಿಯಲ್ಲ ಅಂತ ಗೊತ್ತು. ನೀವು ಅಷ್ಟೇ. ನಿಮ್ ಒಂದ್ ಮಾತು ನನಗೆ ಅರ್ಥವಾಗಲ್ಲ. ಈ ದೇಶದಲ್ಲಿ ಒಂದು ಸಮಾಜ ಇದೆ, ಒಂದು ಸರ್ಕಾರ ಇದೆ, ಒಂದು ಕೋರ್ಟ್ ಇದೆ, ಒಂದು ಕಚೇರಿಯನ್ನು ಕೂಡ ಮರ್ತು ಮಾತಾಡ್ತಾ ಇದ್ದೀರಿ. ನೀವು 10,000 ವರ್ಷದ ಹಿಂದೆ ಕಾಡಲ್ಲಿ ವಾಸ ಮಾಡಿದವರ ಮಾತಾಡ್ತಾ ಇದ್ದೀರಿ. ನೀವು ಮಾತಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ನಾನೇನ್ ತಪ್ಪು ಮಾಡಲಾಗಿಲ್ಲ? ಏನ್ ಮಾತಾಡ್ತಾ ಇರೋದು ನೀವು? ನೀವು ಕಳ್ಳ ಕೊರಮ ತರ ಮಾತಾಡ್ತಾ ಇದ್ದೀರಿ. ನೀನ್ ಕಳ್ಳ ಕೊರಮ? ಯುವರ್ ಸ್ಕಾಂಡ್ರಲ್. ಯಾರು ನೀನು? ಎಲ್ಲಿಂದ ಬಂದೆ? ಯಾರು ಕರೆದ್ರು ನಿನ್ನ? ನೀನ್ ಇಲ್ಲಿಂದ ಎಷ್ಟು ಬೇಗನೆ ಹೋಗ್ತೀಯ ಅಷ್ಟೇ ಕ್ಷಮ ನಿನಗೆ. ನಾನು ಹೋಗೋದಕ್ಕೆ ಮೊದಲು ನೀನ್ ಹೋಗ್ತಿ. ಯು ಆರ್ ಡರ್ಟಿ. ಸತ್ಯ ಎದುರಿಸೋದಕ್ಕೆ ನಿನಗೆ ಧೈರ್ಯ ಇಲ್ಲ. ಬ್ಯಾಲ ನಿಜವಾದ ಹೆಸರೇನು ಗೊತ್ತಾ? ರಾಮ್ಯ ಅಂತ. ಆತ ಸೇರ್ಬೇಕಾದ್ದು ಸರ್ಕಾರಕ್ಕೆ, ಆತನ ದುಡಿಮೆ ಸೇರ್ಬೇಕಾದ್ದು ಸರ್ಕಾರಕ್ಕೆ. ಈ ನಿಮ್ ಮನೆ ಜೈಲು ಅಥವಾ ಹುಚ್ಚ ಆಸ್ಪತ್ರೆ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೀನೇನ್ ಬೇಕಾದ್ರೂ ತಿಳ್ಕೊ, ಮೊದಲಿಂದ ಹೊರಟೋಗು. ನಿಮ್ ರಾಮಿನ್ ಕಥೆನ ಪೂರ್ತಿ ಹೇಳ್ತೀನಿ ಕೇಳಿ, ಸಿಟ್ಟು ಮಾಡ್ಕೋಬೇಡಿ. ಆತ ಒಂದು ಹುಡುಗಿನ ಪ್ರೀತಿಸಿದ್ದ ಅಥವಾ ಪ್ರೀತಿಸ್ತೀನಿ ಅಂತ ತಿಳ್ಕೊಂಡಿದ್ದ. ಒಂದ್ ದಿವಸ ಏನಾಯ್ತು ಗೊತ್ತಾ? Oh, my God.
ಅವನು ಸಿಐಡಿ ಅಂತ ನನಗೆ ಗೊತ್ತಿರಲಿಲ್ಲ ಲೈರೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇದರಿಂದ ಏನಾದರೂ ಬಿಡುಗಡೆ ಇದೆಯಾ ನೋಡಿ ಶಂಕರ್ ನಿಮ್ಮ ಮನೆಯಲ್ಲಿ ಹೊರಗಿನೊಬ್ಬನ ಕೊಲೆ ಆಗಿದೆ ಕೊಲೆ ಮಾಡಿದ ರಾಮ್ಯ ತಪ್ಪಿಸ್ಕೊಂಡಿದ್ದಾನೆ ಪೊಲೀಸ್ನವರ ಎಫ್ಐಆರ್ ಪ್ರಕಾರ ರಾಮ್ಯನೇ ಕೊಂದಿರೋದು ಆತನ ಅರೆಸ್ಟ್ ಆದರೆ ಖಂಡಿತ ಬಿಡುಗಡೆ ಆಗುತ್ತೆ ಆತ ರಾಮ್ಯನು ಬ್ಯಾಲಾನು ಅವನೇನ್ ಸಿಗ್ಲಾರ ಅನಿಸ್ತೆ ಆತ ಆತ ಸಿಕ್ಕಲೇ ಅವನ ಬಿಡುಗಡೆ ಸಾಧ್ಯ ಇಲ್ವಾ ಅವನೇನು ದುಷ್ಟನಿಂದ ಕೊಲೆ ಮಾಡಿಲ್ಲ ಅವನ ನಿಜಕ್ಕೂ ಕೊಲೆಗಡುಕ ಅಲ್ಲ ಈ ಕಾನೂನು ತಿಳುವಳಿಕೆ ಸರ್ಕಾರ ನನಗಂತೂ ತಿಳಿಯಲ್ಲ ದಾನಿನಂತ ಮನುಷ್ಯನ ನಾಶ ಮಾಡೋ ಕಾನೂನು ಎಂಥ ಕಾನೂನು ನಾವು ಮನುಷ್ಯರ ಬಗ್ಗೆ ಅನ್ಕೊಳ್ಳೋದಕ್ಕೂ ಕಾನೂನು ಹೇಳೋದಕ್ಕೂ ಇರುತ್ತಮ್ಮ ಯಾವುದಕ್ಕೂ ಮೊದಲು ನಿಮ್ಮ ಯಜಮಾನ ಬಿಡುಗಡೆ ಆಗ್ಲಮ್ಮ ಮತ್ತೆ ನೀಡಿದಮ್ಮ